Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 14/6/2013 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಈಗ ಹೈಡ್ರೋಜನ್ ಅನ್ನ ಜನರೇಟ್ ಮಾಡ್ತಿದ್ದಾರೆ. ಸೊ ನೋಡ್ರಿ, IIT ಮದ್ರಾಸ್ ಜನರೇಟ್ಸ್ ಹೈಡ್ರೋಜನ್ ಫ್ರಮ್ ದ ಸಿ ವಾಟರ್ ಯೂಸಿಂಗ್ ದ ಸೋಲಾರ್ ಎನರ್ಜಿ. ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಏನಿದೆಯಲ್ಲ, ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಹೈಡ್ರೋಜನ್ ಅನ್ನ ತಯಾರು ಮಾಡ್ತಿದ್ದಾರೆ. ಏನನ್ನ ಯೂಸ್ ಮಾಡ್ಕೊಂಡು ಹೈಡ್ರೋಜನ್ ಅನ್ನ ತಯಾರು ಮಾಡ್ತಿದ್ರು ಅಂದ್ರೆ ಸಿ ವಾಟರ್, ಅಂದ್ರೆ ಸಮುದ್ರದ ನೀರನ್ನ ಯೂಸ್ ಮಾಡ್ಕೊಂಡು. ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಸಮುದ್ರದ ನೀರನ್ನ ಯೂಸ್ ಮಾಡ್ಕೊಂಡು ಅವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಹೈಡ್ರೋಜನ್ ಅನ್ನ ತಯಾರು ಮಾಡ್ತಿದ್ರೆ ಅದಕ್ಕೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸೋಲಾರ್ ಎನರ್ಜಿ ಅನ್ನ ಒದಗಿಸ್ತಿದಾರೆ. ಅಂದ್ರೆ ಸೂರ್ಯನ ವಿದ್ಯುತ್ ಶಕ್ತಿ, ಸೂರ್ಯನ ಒಂದು ಶಕ್ತಿಯನ್ನ ಬಳಸ್ಕೊಂಡು ಅಥವಾ ಸೌರ ವಿದ್ಯುತ್ ಶಕ್ತಿಯನ್ನ ಬಳಸ್ಕೊಂಡು ಅವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಹೈಡ್ರೋಜನ್ ಅನ್ನ ತಯಾರು ಮಾಡ್ತಿದ್ದಾರೆ. ನೋಡ್ರಿ, ಯಾವೆಲ್ಲ ಹೈಡ್ರೋಜನ್ ಏನಪ್ಪಾ ಅಂದ್ರೆ ಸೌರ ವಿದ್ಯುತ್ ಶಕ್ತಿ ಅಥವಾ ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದಂತ ಇಂಧನಗಳಿಂದ ತಯಾರಿಸ್ತಾರಲ್ಲ, ಅವಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಅದೇ ತರ ನೋಡ್ರಿ, ಗ್ರೇ ಹೈಡ್ರೋಜನ್ ಮತ್ತೆ ಬ್ಲೂ ಹೈಡ್ರೋಜನ್ ಕೂಡ ಇದೆ. ಸೊ ಗ್ರೇ ಹೈಡ್ರೋಜನ್ ಮತ್ತೆ ಬ್ಲೂ ಹೈಡ್ರೋಜನ್ ಅಂದ್ರೆ, ಗ್ರೇ ಹೈಡ್ರೋಜನ್ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡ್ಕೊಂಡು ತಯಾರು ಮಾಡೋದಕ್ಕೆ ಗ್ರೇ ಅಂತ ಕರಿತೀವಿ, ಬ್ಲೂ ಅಂದ್ರೆ ಅದನ್ನ ಸ್ಟೋರ್ ಮಾಡೋದು, ಅದಕ್ಕೆ ನಾವು ಬ್ಲೂ ಹೈಡ್ರೋಜನ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ನಮಗೆ ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಮೊನ್ನೆ UPSC ಪ್ರಿಲಿಮ್ಸ್ ಎಕ್ಸಾಮ್ ಬರೆದಿರ್ತಲ್ಲ, ಅವರಿಗೆ ಅಪ್ಲಿಕೇಶನ್ ಆಫ್ ದಿ ಗ್ರೀನ್ ಹೈಡ್ರೋಜನ್ಸ್ ಬಗ್ಗೆ ಕೇಳಿದ್ರು. ಸೊ ಅದನ್ನೆಲ್ಲ ಯೂಸ್ ಮಾಡ್ತಾರೆ, ಫರ್ಟಿಲೈಸರ್ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಇನ್ನೊಂದ್ ಎರಡ್ ಮೂರು ಅಪ್ಲಿಕೇಶನ್ಸ್ ಅನ್ನ ಹೇಳಿದ್ರು. ಸೊ ನೋಡ್ರಿ, ಮೂರು ಅಪ್ಲಿಕೇಶನ್ಸ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಗ್ರೀನ್ ಹೈಡ್ರೋಜನ್, ಹಸಿರು ಹೈಡ್ರೋಜನ್ ಅನ್ನ ಬಳಸ್ತಾರೆ. ಆದ್ರೆ ಇಂಪಾರ್ಟೆಂಟ್ ಏನಂದ್ರೆ, ನಾವು ಹೈಡ್ರೋಜನ್ ಅನ್ನ ಬಳಸಕ್ ಇಲ್ಲಿವರೆಗೂ ಏನ್ ಮಾಡ್ತಿದ್ವಿ ಅಂದ್ರೆ ಕೇವಲ ಈ ಒಳ್ಳೆ ನೀರನ್ನ ಯೂಸ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನದಿಯ ನೀರನ್ನ ಅಥವಾ ತುಂಬಾ ಕುಡಿಯಕ್ಕೆ ಅರ್ಹರಿರುವಂತ ನೀರನ್ನ ಮಾತ್ರ ಬಳಸ್ತಾ ಇದ್ವಿ. ಆದ್ರೆ ಈ ಒಂದು ಸಾಲ್ಟ್ ವಾಟರ್ ಯೂಸ್ ಮಾಡ್ಕೊಂಡು ಹೈಡ್ರೋಜನ್ ತಯಾರಿಸಿದ ನೋಡ್ರಿ, ನಮ್ಗೆ ಅನುಕೂಲಗಳು ಜಾಸ್ತಿ ಇದೆ. ಯಾಕಂದ್ರೆ ಸಮುದ್ರದ ನೀರು ಬತ್ತಂಗಿಲ್ಲ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಗೆ ನೆಕ್ಸ್ಟ್ ಲೆವೆಲ್ ಫ್ಯೂಯಲ್ ಏನಾದ್ರೂ ಬೇಕಾದ್ರೆ, ಅಂದ್ರೆ ಮುಂಬರುವ ದಿನಗಳಲ್ಲಿ ಇದೇನಪ್ಪಾ ಅಂದ್ರೆ ಫ್ಯೂಚರ್ ಮೇಡ್ ನಾವ್ ಏನಂತ ಕರಿತೀವಿ ಅಂದ್ರೆ ಫ್ಯೂಯಲ್ ಅಂತ ಕರಿತೀವಿ. ಜೊತೆಗೆ ನೋಡ್ರಿ, ನಾವು ನದಿಯ ನೀರನ್ನ ಅಥವಾ ರಿಸರ್ವಾಯರ್ ನೀರನ್ನ ಬಳಸ್ತಾ ಹೋದ್ರೆ ಬರಗಾಲ ಬಂದಂತ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಹೈಡ್ರೋಜನ್ ತಯಾರು ಮಾಡಕ್ಕೆ ನಮ್ಗೆ ಆಗ್ತಾ ಇರ್ಲಿಲ್ಲ. ಆದ್ರೆ ಸಮುದ್ರದ ನೀರನ್ನ ಬಳಸೋದ್ರಿಂದ ನೋಡ್ರಿ ನಮ್ಗೆ ಯಾವಾಗ್ಲೂ ಬರಗಾಲ ಬರೋದಿಲ್ಲ, ಯಾಕಂದ್ರೆ ಸಮುದ್ರದಲ್ಲಿ ಅಷ್ಟು ನೀರಿದೆ. ಹಾಗಾಗಿ ನಾವೇನಂದ್ರೆ ಎಷ್ಟು ಬೇಕೋ ಅಷ್ಟು ಹೈಡ್ರೋಜನ್ ಅನ್ನ ಇಲ್ಲಿ ತಯಾರು ಮಾಡಬಹುದು. ಹಾಗಾಗಿ ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಏನಪ್ಪಾ ಅಂದ್ರೆ ಈ ಒಂದು ಹೈಡ್ರೋಜನ್ ಪ್ರೊಡಕ್ಷನ್ ಏನಿದೆಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಫ್ರೆಶ್ ವಾಟರ್ ಇಂದ ತಯಾರು ಮಾಡಿದ್ರೆ ಅಲ್ಲಿ ನಮಗೆ ನೀರಿನ ಅಭಾವ ಉಂಟಾಗಿ ನಾವು ಹೈಡ್ರೋಜನ್ ಪ್ರೊಡಕ್ಷನ್ ಅನ್ನು ನಿಲ್ಲಿಸಬಹುದಾಗಿತ್ತು ಇನ್ ಕೇಸ್ ಡ್ರಾಟ್ ಹ್ಯಾಪನ್ಸ್ ಅಂದ್ರೆ ಈಗ ಬರಗಾಲ ಬಂದಾಗ. ಆದ್ರೆ ಇಲ್ಲಿ ಆ ಪರಿಸ್ಥಿತಿ ಬರಲ್ಲ. ಜೊತೆಗೆ ನೋಡ್ರಿ, ರಿಸರ್ಚರ್ ಹ್ಯಾವ್ ಆಪ್ಟಿಮೈಸ್ ದ ಆಲ್ ಪ್ಯಾರಾಮೀಟರ್ ಸೋ ದಟ್ ಎಲೆಕ್ಟ್ರೋಲೈಸರ್ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದ ಫೋಟೋ ವಾಲಟೈಲಿಕ್ ಡಿರೈವ್ಡ್ ವೋಲ್ಟೇಜ್ ಟು ಸ್ಪ್ಲಿಟ್ ದ ಸಿ ವಾಟರ್ ಅಂಡ್ ಜನರೇಟ್ ದ ಗ್ರೀನ್ ಹೈಡ್ರೋಜನ್. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಹೈಡ್ರೋಜನ್ ಅನ್ನ ಯಾವ ತರನಾಗಿ ಮಾಡ್ತಾರೆ ಅಂದ್ರೆ ನೋಡ್ರಿ, ಅಲ್ಲೊಂದು ಎಲೆಕ್ಟ್ರೋಲೈಸರ್ ಇರುತ್ತೆ, ಒಂದ್ ಕಡೆ ಕ್ಯಾಥೋಡ್ ಆನೋಡ್ ಅಂತ ಇರುತ್ತೆ. ಸೊ ನೋಡ್ರಿ, ನೀರನ್ನ ಇಲ್ಲಿ ಕಳಿಸಿದಾಗ ಅದೇನಾಗಿರುತ್ತಪ್ಪ ಅಂದ್ರೆ H2O ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ನೀರು ಸ್ಪ್ಲಿಟ್ ಆಗುತ್ತೆ, H+OH- ಅಯಾನ್ಗಳಾಗಿ ಸ್ಪ್ಲಿಟ್ ಆಗುತ್ತೆ. ಸೊ ಈ H+ಅಯಾನ್ಗಳು ಏನಾಗುತ್ತೆ ಅಂದ್ರೆ ಕ್ಯಾಥೋಡ್, ಅಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುವಂತ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಥೋಡ್ ಅಂತ ಕರಿತೀವಿ, ಪಾಸಿಟಿವ್ಲಿ ಚಾರ್ಜ್ ಆಗಿದ್ದಕ್ಕೆ ಆನೋಡ್ ಅಂತ ಕರಿತೀವಿ. ನೋಡ್ರಿ, ಈ ನೆಗೆಟಿವ್ ಚಾರ್ಜಸ್ ಮತ್ತೆ ಪಾಸಿಟಿವ್, ಅಂದ್ರೆ ಈಗ ನಿಮಗೆ ಗೊತ್ತು ಬೇಸಿಕ್ ಲಾ ಆಫ್ ಏನಪ್ಪಾ ಅಂದ್ರೆ ಈ ಎಲೆಕ್ಟ್ರಿಸಿಟೀಸ್ ಅಥವಾ ಈ ಪ್ಲಸ್ ಮೈನಸ್ ಯಾವ ತರ ಅಟ್ರಾಕ್ಟ್ ಆಗುತ್ತೆ ಅಂದ್ರೆ ನೋಡ್ರಿ, ಯಾವಾಗ್ಲೂ ಪ್ಲಸ್ ಮೈನಸ್ ಪಾರ್ಟಿಕಲ್ಸ್ ಅಂದ್ರೆ ಡಿಫರೆಂಟ್ ಚಾರ್ಜಸ್ ಇದ್ದು ಅಟ್ರಾಕ್ಟ್ ಆಗುತ್ತೆ, ಸೇಮ್ ಚಾರ್ಜಸ್ ಇದ್ದು ರಿಪಲ್ ಆಗುತ್ತೆ. ಹಾಗಾಗಿ ನೋಡ್ರಿ, ನೆಗೆಟಿವ್ಲಿ ಚಾರ್ಜ್ ಆಗಿರುವಂತ ಆನೋಡ್ ಕಡೆಗೆ ಏನಪ್ಪಾ ಅಂದ್ರೆ H+ ಅಯಾನ್ ಬರುತ್ತೆ, ಆಮೇಲೆ ಪಾಸಿಟಿವ್ಲಿ ಚಾರ್ಜ್ ಆದಂತ ಆನೋಡ್ ಕಡೆಗೆ, ನೆಗೆಟಿವ್ಲಿ ಚಾರ್ಜ್ ಆದಂತ ಕ್ಯಾಥೋಡ್ ಕಡೆಗೆ H+ಅಯಾನ್ ಬಂದ್ರೆ ಪಾಸಿಟಿವ್ಲಿ ಚಾರ್ಜ್ ಆದಂತ ಆನೋಡ್ ಕಡೆಗೆ ನೋಡ್ರಿ OH- ಅಯಾನ್ಗಳು ಬರುತ್ತೆ. ಈ ತರನಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಹೈಡ್ರೋಜನ್ ಅನ್ನ ತಯಾರು ಮಾಡ್ತೀವಿ. ಇದ್ರ ಮಧ್ಯದಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬರ್ ಇರುತ್ತೆ. ಸೊ ನೋಡ್ರಿ, ಈ ಸೆಮಿ ಪರ್ಮಿಯಬಲ್ ಮೆಂಬರ್ ಏನ್ ಮಾಡುತ್ತಪ್ಪ ಅಂದ್ರೆ ಈ H+ ಮತ್ತೆ OH- ಅಯಾನ್ಗಳು ಪಾಸ್ ಆಗೋದಕ್ಕೆ ಅನುಕೂಲಕರವಾಗಿ ಮಾಡ್ತಾರೆ. ಸೊ ಒಂದ್ ಕಡೆಯಿಂದ ನಮ್ಗೆ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಬರುತ್ತೆ, ಇನ್ನೊಂದ್ ಕಡೆಗೆ OH- ಅಯಾನ್ಸ್ಗಳು ಬರುತ್ತೆ. ಈ ತರನಾಗಿ ನಾವು ಹೈಡ್ರೋಜನ್ ಅನ್ನ ತಯಾರು ಮಾಡ್ತೀವಿ. ರಿಸರ್ಚರ್ ನೋಡ್ರಿ, ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ IIT ಮದ್ರಾಸ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ಕ್ರಿಟಿಕಲ್ ಕಾಂಪೋನೆಂಟ್ ಅನ್ನ ಮಾಡಿದ್ದಾರೆ. ಇದು ತುಂಬಾ ಸಾಮರ್ಥ್ಯವನ್ನ ಹೊಂದಿದೆ, ಜೊತೆಗೆ ಕಾಸ್ಟ್ ಎಫೆಕ್ಟಿವ್ ಕೂಡ, ಅಂದ್ರೆ ಹೆಚ್ಚಿನ ನೀವು ಕಾಸ್ಟ್ ಅನ್ನ ಹಣವನ್ನ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಈ ತರನಾಗಿ ಏನಪ್ಪಾ ಅಂದ್ರೆ ಸಿ ವಾಟರ್ ಅನ್ನ ಎಲೆಕ್ಟ್ರೋಲೈಸ್ ಮಾಡುತ್ತೆ, ಅಂದ್ರೆ ಸಮುದ್ರ ನೀರನ್ನ ಎಲೆಕ್ಟ್ರೋಲೈಸ್ ಮಾಡಿ ಹೈಡ್ರೋಜನ್ ಅನ್ನ ಇದು ತಯಾರು ಮಾಡುತ್ತೆ. ಆಮೇಲೆ ನೋಡ್ರಿ, ಈ ರಿಸಲ್ಟ್ಸ್ ಏನಿದೆಯಲ್ಲ, ಇದನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ ಜರ್ನಲ್ ಆದಂತ AC ಜರ್ನಲ್ ಅಲ್ಲಿ ಅಪ್ಲೈಡ್ ಮೆಟೀರಿಯಲ್ಸ್ ಆಲ್ರೆಡಿ ಏನ್ ಮಾಡಿದಾರೆ ಅಂದ್ರೆ ಪಬ್ಲಿಷ್ ಅನ್ನ ಮಾಡಿದ್ದಾರೆ. ಈಗಿರುವಂತ ಎಲೆಕ್ಟ್ರೋಲೈಸರ್ ಏನಿದೆಯಲ್ಲ, ಅದನ್ನ ನಾವು
ಆಲ್ಕಲೈನ್ ವಾಟರ್ ಎಲೆಕ್ಟ್ರೋಲೈಸರ್ ಅಂತ ಕರಿತೀವಿ. ಈ ಟೆಕ್ನಾಲಜಿ ನೋಡ್ರಿ, ಇದಕ್ಕೆ ಇಂಧನ ಜಾಸ್ತಿ ಬೇಕಾಗುತ್ತೆ, ಎನರ್ಜಿ ಇಂಟೆನ್ಸಿವ್ ಆಗಿದೆ. ಜೊತೆಗೆ ನೋಡ್ರಿ, ಇಲ್ಲಿ ಆಕ್ಸಿಡೈಸ್ ಮಾಡಕ್ ಏನಾಗುತ್ತೆ ಅಂದ್ರೆ ಎಕ್ಸ್ಪೆನ್ಸಿವ್ ಆಕ್ಸೈಡ್ ಫಾಲಿಮೀಟರ್ ಬೇಕಾಗುತ್ತೆ. ಅದೇ ತರನಾಗಿ ಇದೇನ್ ಮಾಡತ್ತಪ್ಪ ಅಂದ್ರೆ ಎಲೆಕ್ಟ್ರೋಲಿಸಿಸ್ ಗೆ ಸೀ ವಾಟರ್ ಅಥವಾ ಸಮುದ್ರದ ನೀರನ್ನ ಬಳಸಲ್ಲ, ಬದಲಾಗಿ ಫ್ರೆಶ್ ವಾಟರ್ ಅನ್ನ ಯೂಸ್ ಮಾಡುತ್ತೆ. ಅಂದ್ರೆ ನಾವು ಏನ್ ದಿನನಿತ್ಯ ಬಳಸ್ತೀವಲ್ಲ ಆ ತರದ ನೀರನ್ನ ಇದು ಯೂಸ್ ಮಾಡುತ್ತೆ. ಹಾಗಾಗಿ ನೋಡ್ರಿ, ಈಗಿರುವಂತ ಕಾಂಪೋನೆಂಟ್ ಏನಪ್ಪ ಅಂದ್ರೆ ಸಮುದ್ರದ ನೀರನ್ನ ಬಳಸುತ್ತೆ, ಜೊತೆಗೆ ಏನಂದ್ರೆ ಕಾಸ್ಟ್ ಇಂಟೆನ್ಸಿವ್ ಕೂಡ ಆಗಿಲ್ಲ, ಅಂದ್ರೆ ತುಂಬಾ ಕಡಿಮೆ ದರದಲ್ಲಿ ಮತ್ತೆ ಏನಪ್ಪ ಅಂದ್ರೆ ಎನರ್ಜಿ ಇಂಟೆನ್ಸಿವ್ ಕೂಡ ಆಗದೆ ಇರುವಂತ ಒಂದು ಅಪಾರೇಟಸ್ ನ ಏನ್ ಮಾಡಿದ್ರು ಅಂದ್ರೆ ಐಐಟಿ ಮದ್ರಾಸ್ ನ ಟೀಮ್ ನ ಹೆಡ್ ಆದಂತ ಡಾಕ್ಟರ್ ರಾಮ ಪ್ರಭು ಸುಂದರ್ ಅವರು ತಯಾರ್ ಮಾಡಿದ್ದಾರೆ. ಸೊ ನೋಡ್ರಿ, ಅವರು ಈ ರಿಸರ್ಚ್ ಅನ್ನ ಮಾಡ್ಬೇಕಾದ್ರೆ ಏನ್ ಚಾಲೆಂಜಸ್ ಇತ್ತು ಅಂದ್ರೆ ನೋಡ್ರಿ, ಕಾಸ್ಟ್ ಇಂಟೆನ್ಸಿವ್ ಇರ್ಬೋದು, ಎನರ್ಜಿ ಇಂಟೆನ್ಸಿವ್ ಇರ್ಬೋದು. ಅಂದ್ರೆ ಈಗ ಹೈಡ್ರೋಜನ್ ತಯಾರ್ ಮಾಡಕ್ಕೆ ಹೆಚ್ಚಿನ ಏನಪ್ಪ ಅಂದ್ರೆ ಹಣ ಇದು ಮಾಡೋದಿರ್ಬೋದು ಅಥವಾ ಇಂಧನ ಜಾಸ್ತಿ ಬಳಕೆ ಆಗೋದಿರ್ಬೋದು, ಈ ತರದ ಏನಿತ್ತು, ಜೊತೆಗೆ ಫ್ರೆಶ್ ವಾಟರ್ ಏನಿತ್ತು, ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ಗ್ರೀನ್ ಹೈಡ್ರೋಜನ್ ಅನ್ನ ತಯಾರ್ ಮಾಡ್ಬೇಕು. ಅದು ಕೂಡ ಏನಪ್ಪ ಅಂದ್ರೆ ಸಮುದ್ರದ ನೀರಿನ ತಯಾರ್ ಮಾಡ್ಬೇಕಂತೇಳಿ ಪ್ರತಿಯೊಂದು ಚಾಲೆಂಜ್ ಅನ್ನ ಅನಾಲಿಸಿಸ್ ಮಾಡಿ ಅವರು ತಯಾರನ್ನ ಮಾಡಿದ್ದಾರೆ. ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಹೊತರ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಫ್ರೆಶ್ ವಾಟರ್ ಬದಲಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಸೀ ವಾಟರ್, ಸಮುದ್ರದ ನೀರನ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಸಮುದ್ರದ ನೀರಿಗೆ ತಕ್ಕಾದಂತ ಎಲೆಕ್ಟ್ರೋಲೈಸರ್ ಅನ್ನು ಕೂಡ ಯೂಸ್ ಮಾಡಿದ್ದಾರೆ. ಅಂದ್ರೆ ನಾನು ಆಗ್ಲೇ ಹೇಳಿದೆ, ಈ ವಾಟರ್ ಅನ್ನ ಸ್ಪ್ಲಿಟ್ ಮಾಡಿ ಎಚ್ ಪ್ಲಸ್ ಮತ್ತೆ ಓ ಎಚ್ ಮೈನಸ್ ಅಯಾನ್ಗಳನ್ನ ಮಾಡೋದಕ್ಕೆ ಏನ್ ಎಲೆಕ್ಟ್ರೋಲೈಸರ್ ಬೇಕಲ್ಲ ಅದನ್ನು ಕೂಡ ಇಲ್ಲಿ ಬಳಸಿದ್ದಾರೆ. ಇಲ್ಲಿ ನೋಡ್ರಿ, ಮೆಟಲ್ ಬದಲಾಗಿ ಎಲೆಕ್ಟ್ರೋಡ್ಸ್ ಏನಪ್ಪ ಅಂದ್ರೆ ಮೆಟಲ್ ಬದಲಾಗಿ ಅವ್ರ ಏನಪ್ಪ ಅಂದ್ರೆ ಕಾರ್ಬನ್ ಬೇಸ್ಡ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದ್ದಾರೆ. ಇದರಿಂದ ಏನಂದ್ರೆ ನಿಮ್ಗೇನು ಈ ತುಕ್ಕು ಹಿಡಿಯೋದಿರುತ್ತೆ ಅಥವಾ ಕೊರೋಜನ್ ಬರೋದಿರುತ್ತಲ್ಲ ಅದನ್ನ ಸಂಪೂರ್ಣವಾಗಿ ತಡೆ ಹಿಡಿದಿದ್ದಾರೆ. ಅಂದ್ರೆ ನೋಡ್ರಿ, ನೀವು ಯಾವ್ದೇ ಒಂದು ಮೆಟಲ್ ಅನ್ನ ತೆಗೆದುಕೊಂಡ್ರೆ ಬಹಳಷ್ಟು ದಿನಗಳಾದ್ಮೇಲೆ ಅಲ್ಲಿ ಕೊರೋಜನ್ಸ್ ಬರುತ್ತೆ ಅಥವಾ ತುಕ್ಕು ಹಿಡಿಯುತ್ತೆ, ಆ ಸಮಸ್ಯೆನ ಇಲ್ಲಿ ಕೂಡ ನಿವಾರಿಸಿದ್ದಾರೆ. ಆಮೇಲೆ ನೋಡ್ರಿ, ಈ ಒಂದು ಟ್ರಾನ್ಸಿಷನ್ ಮೆಟಲ್ ಅನ್ನ ಯೂಸ್ ಮಾಡಿದಾರಲ್ಲ ಅದೇನಾಗುತ್ತೆ ಅಂದ್ರೆ ಇಲ್ಲಿ ಕೆಟಲೈಸ್ ಆಗಿ ಕೆಲಸ ಮಾಡುತ್ತೆ. ಸೊ ನೋಡ್ರಿ, ಕೆಟಲಿಸ್ಟ್ ಅಥವಾ ಕೆಟಲೈಸ್ ಅಂದ್ರೆ ಒಂದು ಕ್ರಿಯೆಯನ್ನ ಇನ್ನು ಸ್ಪೀಡ್ ಮಾಡೋದಕ್ಕೆ ಅಥವಾ ಇನ್ನು ಏನಪ್ಪ ಅಂದ್ರೆ ಕ್ರಿಯೆಯನ್ನ ವೇಗ ಮಾಡೋದಕ್ಕೆ, ವೇಗ ವರ್ಧನೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೆಟಲೈಸ್ ಅಥವಾ ಕೆಟಲಿಸ್ಟ್ ಅಂತ ಕರಿತೀವಿ. ಇದರಿಂದ ನೋಡ್ರಿ, ಎರಡೂ ಕಡೆ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ರಿಯಾಕ್ಷನ್ಸ್ ಆಗಿ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ನಮಗೆ ಸಿಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈ ಕೆಟಲಿಸ್ಟ್ ಇನ್ನೂ ಚೆನ್ನಾಗಿ ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ ನೋಡ್ರಿ, ಯಾವಾಗ ಆ ಒಂದು ನೀರಲ್ಲಿ ಇಂಪ್ಯೂರಿಟೀಸ್ ಜಾಸ್ತಿ ಇರುತ್ತೆ, ಕೆಮಿಕಲ್ ಪೊಸಿಷನ್ ಜಾಸ್ತಿ ಇರುತ್ತಲ್ಲ, ಅವಾಗ ಇನ್ನೂ ತುಂಬಾ ಉತ್ತಮವಾಗಿ ಕೆಲಸ ಮಾಡಂಗೆ ಅವರು ಈ ಒಂದು ಕೆಟಲಿಸ್ಟ್ ಅನ್ನ ಅವರು ತಯಾರು ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲಿ ರಿಸರ್ಚರ್ ಏನ್ ಮಾಡಿದ್ರು ಅಂದ್ರೆ ಸೆಲ್ಯುಲೋಸ್ ಬೇಸ್ಡ್ ಸಪರೇಟರ್ ಅನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ನೋಡ್ರಿ, ಸಪರೇಟರ್ ಅಂದ್ರೆ ಈಗ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಹೈಡ್ರೋಜನ್ ಆಕ್ಸಿಜನ್ ಎರಡು ಅಯಾನ್ ಬಂದು ಅದನ್ನ ಸಪರೇಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅವರು ಸೆಲ್ಯುಲೋಸ್ ಬೇಸ್ಡ್, ನಾನಾಗ್ಲೇ ಹೇಳಿದೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಆದ್ರೆ ಇಲ್ಲಿ ಅವರು ಸೆಲ್ಯುಲೋಸ್ ಬೇಸ್ಡ್ ಒಂದೇನಪ್ಪ ಅಂದ್ರೆ ಲೇಯರ್ ಅನ್ನ ಸಪರೇಟರ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ನೋಡ್ರಿ, ಇದರಿಂದ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಅಯಾನ್ ಇದ್ರ ಮೂಲಕ ಪಾಸ್ ಆಗಲ್ಲ, ಬದಲಾಗಿ ಏನಂದ್ರೆ ಹೈಡ್ರೋಜನ್ ಅಯಾನ್ ಮಾತ್ರ ಪಾಸ್ ಆಗುತ್ತೆ. ಅಂದ್ರೆ ಈ ಸೆಲ್ಯುಲೋಸ್ ಬೇಸ್ಡ್ ಮೆಟೀರಿಯಲ್ ಇಂದ ಏನಂದ್ರೆ ಕೇವಲ ಎಚ್ ಪ್ಲಸ್ ಅಯಾನ್ಗಳು ಮಾತ್ರ ಪಾಸ್ ಆಗಂಗೆ ನೋಡ್ಕೋತಾರೆ, ಬದಲಾಗಿ ಓ ಎ ಮೈನಸ್ ಏನ್ ಅಯಾನ್ಗಳು ಇರ್ತಾವಲ್ಲ ಅವು ಇಲ್ಲೇ ಉಳಿಯಂಗೆ ನೋಡ್ಕೋತಾರೆ. ಆ ತರನಾಗಿ ಈ ಸೆಲ್ಯುಲೋಸ್ ಬೇಸ್ಡ್ ಮೆಟೀರಿಯಲ್ ಅನ್ನ ತಯಾರು ಮಾಡಿದ್ದಾರೆ. ಇದರಿಂದ ನೋಡ್ರಿ, ನಮ್ ಕಡೆಗೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಪ್ಯೂರ್ ಹೈಡ್ರೋಜನ್ ಸಿಗುತ್ತೆ, ಇನ್ನೊಂದ್ ಕಡೆ ಕಂಪ್ಲೀಟ್ ಪ್ಯೂರ್ ಆಕ್ಸಿಜನ್ ಅಯಾನ್ ನಮ್ಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ಏನಪ್ಪ ಅಂದ್ರೆ ಎಲ್ಲಾ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕಲ್ ಎಲೆಕ್ಟ್ರೋಲೈಸರ್ ನ ನೀವು ಯೂಸ್ ಮಾಡಿದ್ರೆ, ಅಂದ್ರೆ ಈಗೇನ್ ಫೋಟೋವೆಲೆಟಿಕಲ್ಸ್ ಅಲ್ಲಿಂದ ಎಲೆಕ್ಟ್ರೋಲೈಸರ್ ನ ಯೂಸ್ ಮಾಡಿದ್ರಲ್ಲ ಅದನ್ನ ನೀವು ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಹೈಡ್ರೋಜನ್ ಅನ್ನ ನೀವು ಉತ್ಪನ್ನ ಮಾಡಬಹುದು, ಜೊತೆಗೆ ಆಕ್ಸಿಜನ್ ಅನ್ನು ಕೂಡ ಉತ್ಪನ್ನವನ್ನ ಮಾಡಬಹುದು. ಆಮೇಲೆ ನೋಡ್ರಿ, ಈ ಆಕ್ಸಿಜನ್ ಏನಪ್ಪಾ ಅಂದ್ರೆ ಬೇರೆ ಪರ್ಪಸ್ ಕೂಡ ಯೂಸ್ ಮಾಡಬಹುದು. ಅಂದ್ರೆ ಈ ತರನಾಗಿ ಮಾಡೋದ್ರಿಂದ ನೋಡ್ರಿ ಎರಡು ಬೆನಿಫಿಟ್ ಇದೆ. ಏನಪ್ಪಾ ಅಂದ್ರೆ ಒಂದು, ನಿಮ್ಗೆ ಗ್ರೀನ್ ಹೈಡ್ರೋಜನ್ ಸಿಗುತ್ತೆ, ಜೊತೆಗೆ ಆಕ್ಸಿಜನ್ ಕೂಡ ಸಿಗುತ್ತೆ. ಈಗ ನೋಡ್ರಿ, COVID-19 ಟೈಮ್ ಬಂದಾಗ ನಿಮ್ಗೆ ಗೊತ್ತು ಆಕ್ಸಿಜನ್ ಎಷ್ಟು ಕ್ರಿಟಿಕಲ್ ಆಗಿತ್ತು ಅಂತೇಳಿ. ಸೊ ಆ ತರದ ಆಕ್ಸಿಜನ್ ಕೂಡ ನಿಮ್ಗೆ ಏನಂದ್ರೆ ಇದರಿಂದ ಬೈ ಪ್ರಾಡಕ್ಟ್ ಆಗಿ ಸಿಗೋದ್ರಿಂದ ಇದು ನಮ್ಗೆ ಮಲ್ಟಿ ಬೆನಿಫಿಟ್ ಅನ್ಸುತ್ತೆ. ಜೊತೆಗೆ ನೋಡ್ರಿ, ನಾವು ಆರ್ಥಿಕತೆ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ ಅಂದ್ರೆ ನಾವು ಎಲ್ಲ ಇಂಧನ ಏನಿದೆ ಎಸ್ಪೆಷಲಿ ಈ ಪೆಟ್ರೋಲ್ ಡೀಸೆಲ್ ಇರ್ಬೋದು ಅದನ್ನೆಲ್ಲ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಂದ್ರೆ ಇಂಧನದ ಬೆಲೆ ದುಬಾರಿ ಆಗ್ತದೆ, ಆಮೇಲೆ ಇಂಪೋರ್ಟ್ ಬಿಲ್ ಕೂಡ ಜಾಸ್ತಿ ಆಗ್ತಿದೆ. ಆ ಸಮಯದಲ್ಲಿ ಸಮುದ್ರದ ನೀರಿನಿಂದ ಮತ್ತೆ ಸೌರ ವಿದ್ಯುತ್ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ನಾವು ಈ ಒಂದು ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಡು ಗ್ರೀನ್ ಹೈಡ್ರೋಜನ್ ಅನ್ನ ತಯಾರು ಮಾಡ್ತೀವಿ ಅನ್ನೋದೇನಂದ್ರೆ ಫ್ಯೂಚರ್ ಎನರ್ಜಿಗೆ ನಮ್ಗೆ ಅನುಕೂಲಕರವಾಗುತ್ತೆ. ಸೊ ಯಾವ ತರನಾಗಿ ರಿಯಾಕ್ಷನ್ ಆಗುತ್ತೆ ಅಂದ್ರೆ ನೋಡ್ರಿ, ಇಲ್ಲೊಂದು ಎಲೆಕ್ಟ್ರೋಲೈಸರ್ ಇರುತ್ತೆ, ಎರಡು ಎಲೆಕ್ಟ್ರೋಲೈಸರ್ ಇರುತ್ತೆ, ಆನೋಡ್ ಮತ್ತೆ ಕ್ಯಾಥೋಡ್ ಅಂತ ಹೇಳಿ. ಆನೋಡ್ ಪಾಸಿಟಿವ್ ಚಾರ್ಜ್, ಕ್ಯಾಥೋಡ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ನೋಡ್ರಿ, ಕ್ಯಾಥೋಡ್ ಹತ್ರ ಏನಾಗುತ್ತಪ್ಪ ಅಂದ್ರೆ ಈ ಒಂದು H2O ಇದ್ದಿದ್ದು ಎಚ್ ಪ್ಲಸ್ ಮತ್ತೆ ಓ ಎಚ್ ಮೈನಸ್ ಅಯಾನ್ಗಳಾಗುತ್ತೆ. ಈ ಎಚ್ ಪ್ಲಸ್ ಇದ್ದಂತ ಅಯಾನ್ಗಳು ಏನಾಗುತ್ತಪ್ಪ ಅಂದ್ರೆ ಮುಂದೆ ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ಹೈಡ್ರೋಕ್ಸೈಡ್ ಅಂದ್ರೆ ಓ ಎಚ್ ಮೈನಸ್ ಅಯಾನ್ಗಳೇನಿರುತ್ತಲ್ಲ ಅವು ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೋಡ್ರಿ, ಎಚ್ ಪ್ಲಸ್ ಇದ್ದಿದ್ದೇನಾಗುತ್ತೆ ಅಂದ್ರೆ ಮುಂದೆ ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ, ಓ ಎಚ್ ಮೈನಸ್ ಇದ್ದು ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ.
ಆಮೇಲೆ ಏನಪ್ಪ ಅಂದ್ರೆ ಇವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸಪರೇಟ್ ಸೆಮಿ ಪರ್ಮೇಬಲ್ ಮೆಂಬರ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಕಡೆ ಜನರೇಟ್ ಮಾಡ್ತಾರೆ. ಅಂದ್ರೆ ನೋಡ್ರಿ ಎಚ್ ಪ್ಲಸ್ ಅಯಾನ್ಗಳು ಏನಾಗತ್ತಂದ್ರೆ ಆನೋಡ್ ಕ್ಯಾಥೋಡ್ ಕಡೆಗೆ ಬರುತ್ತೆ, ಓ ಎಚ್ ಆಕ್ಸಿಜನ್ ಏನ್ ನೆಗೆಟಿವ್ ಇರುತ್ತಲ್ಲ ಅದೇನಾಗತ್ತಂದ್ರೆ ಆನೋಡ್ ಕಡೆಗೆ ಹೋಗುತ್ತೆ. ಎರಡೂ ಕೂಡ ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ಸಿಂಥೆಸಿಸ್ ಮಾಡ್ತಾರೆ. ನೋಡ್ರಿ ನಾವ್ ಯಾವಾಗ ಸಮುದ್ರದ ನೀರನ್ನ ಯೂಸ್ ಮಾಡ್ತೀವಿ ಎಲೆಕ್ಟ್ರೋಲೈಸಿಸ್ ಗೆ, ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಹೈಪೋಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ನೋಡ್ರಿ ಈ ಹೈಫ್ಲೋ ಕ್ಲೋರೈಡ್ ಫಾರ್ಮೇಶನ್ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನೋಡ್ರಿ ಇದು ಆನೋಡ್ ಹತ್ರ ಫಾರ್ಮೇಶನ್ ಆಗುತ್ತೆ. ಈ ಹೈಕ್ಲೋ ಕ್ಲೋರೋ ಫಾರ್ಮೇಟ್ ಇಂದ ಏನಾಗತ್ತ ಕ್ಲೋರೈಟ್ ಇಂದ ಏನಾಗತ್ತಂದ್ರೆ ನೋಡ್ರಿ ಏನ್ ಎಲೆಕ್ಟ್ರೋಲೈಡ್ ಇರುತ್ತೆ ಅಂದ್ರೆ ಈಗ ನೋಡ್ರಿ ಆನೋಡ್ ಹತ್ರ ಏನ್ ಎಲೆಕ್ಟ್ರೋಡ್ ಇರುತ್ತಲ್ಲ ಅದ್ರದ ಕೊರೋಜನ್ ಸತ್ವ ತುಕ್ಕಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನೋಡ್ರಿ ಇದು ಬರ್ತಾ ಬರ್ತಾ ಏನಾಗತ್ತಪ್ಪ ಅಂದ್ರೆ ಆಕ್ಸಿಜನ್ ಜೊತೆಗೆ ಕಾಂಪೀಟ್ ಮಾಡಿ ರಿಯಾಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮಗೆ ಆಕ್ಸಿಜನ್ ಕ್ವಾಂಟಿಟಿ ಏನ್ ಪ್ರೊಡಕ್ಷನ್ ಆಗ್ತಿರತ್ತಲ್ಲ ಅದು ಕಮ್ಮಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಕ್ಯಾಥೋಡ್ ಹತ್ರ ನಮಗೇನು ಹೈಡ್ರೋಜನ್ ಪ್ರೊಡಕ್ಷನ್ ಆಗ್ತಿರತ್ತಲ್ಲ ಅದು ಕೂಡ ಸ್ಲೋ ಆಗ್ತಾ ಹೋಗುತ್ತೆ. ಈ ಇಂಪ್ಯೂರಿಟೀಸ್ ಇಂದ ಏನಾಗತ್ತಂದ್ರೆ ಎಲೆಕ್ಟ್ರೋಡ್ ಸರ್ಫೇಸ್ ಏನಿರುತ್ತಲ್ಲ ಅದು ಹಾಳಾಗುತ್ತೆ. ಮತ್ತೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅಲ್ಲಿ ಹೊಸ ಎಲೆಕ್ಟ್ರೋಲೈಸರ್ನ ನಾವು ತರಬೇಕಾಗತ್ತೆ. ಈ ಎಲೆಕ್ಟ್ರೋಡ್ ನೋಡ್ರಿ ಸಪೋರ್ಟ್ ಮೆಟೀರಿಯಲ್ ಇರುತ್ತೆ, ಅದನ್ನ ಏನ್ ಮಾಡಿರ್ತಾರೆ ಅಂದ್ರೆ ಕೆಟಲಿಸ್ಟ್ ಇಂದ ಕೋಟ್ ಮಾಡಿರ್ತಾರೆ. ಹಾಗಾಗಿ ಕನ್ವೆನ್ಷನಲ್ ಮೆಟಲ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನೋಡ್ರಿ ಅದು ಈಸಿಲಿ ಏನಾಗತ್ತಪ್ಪ ಅಂದ್ರೆ ತುಕ್ಕಿಡಿಯುತ್ತೆ ಅಥವಾ ಅದಕ್ಕೆ ರಸ್ಟ್ ಬರುತ್ತೆ. ಎಸ್ಪೆಷಲಿ ಸೀ ವಾಟರ್ ಅನ್ನ ಯೂಸ್ ಮಾಡಿದಾಗ, ಸಮುದ್ರದ ನೀರನ್ನ ಯೂಸ್ ಮಾಡಿದಾಗ. ಅದಕ್ಕೋಸ್ಕರ ಇಲ್ಲಿ ರಿಸರ್ಚರ್ ಏನ್ ಮಾಡಿದಾರೆ ಅಂದ್ರೆ ನೋಡ್ರಿ ಈ ಒಂದು ಕಾರ್ಬನ್ ಬೇಸ್ಡ್ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡಿದರೆ ಅದರಿಂದ ಏನಪ್ಪಾ ಅಂದ್ರೆ ರಸ್ಟ್ ಹಿಡಿಯುವಂತದ್ದು ಅಥವಾ ತುಕ್ಕಿಡಿಯುವಂತ ಕಂಡೀಷನ್ಸ್ ತುಂಬಾ ಕಮ್ಮಿ ಇರುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಈ ಸಪೋರ್ಟ್ ಮೆಟೀರಿಯಲ್ಸ್ ಏನ್ ಯೂಸ್ ಮಾಡಿದಾರಲ್ಲ ಇದನ್ನ ಆನೋಡ್ ಮತ್ತೆ ಕ್ಯಾಥೋಡ್ ಯೂಸ್ ಮಾಡಿದರೆ, ಆನೋಡ್ ಮತ್ತೆ ಕ್ಯಾಥೋಡ್ ಎರಡೂ ಕಡೆ ಯೂಸ್ ಮಾಡಿದರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಇದಕ್ಕೆ ಕ್ಯಾಟಲಿಸ್ಟ್ ಅನ್ನು ಕೂಡ ಏನ್ ಮಾಡಿದಾರೆ ಅಂದ್ರೆ ಕೋಟ್ ಮಾಡಿದರೆ ಸಪೋರ್ಟ್ ಮೆಟೀರಿಯಲ್ಗೆ. ನೋಡ್ರಿ ಕ್ಯಾಟಲಿಸ್ಟ್ ನ ಮುಖ್ಯ ಕೆಲಸ ಏನಂದ್ರೆ ನಾನಾಗ್ಲೇ ಹೇಳ್ದಂಗೆ ಕ್ರಿಯೆಯನ್ನು ಇನ್ನು ವೇಗಗೊಳಿಸೋದೇ ಅದರ ಮುಖ್ಯ ಕೆಲಸವಾಗಿರುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಈ ಒಂದು ಪ್ರೊಡಕ್ಷನ್ಸ್ ಏನಿದೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಪ್ರೊಡಕ್ಷನ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ನೋಡ್ರಿ ಹೈಡ್ರೋಜನ್ ಏನಪ್ಪಾ ಅಂದ್ರೆ ಕ್ಯಾಥೋಡ್ ಹತ್ರ ಹೆಚ್ಚಿನ ಪ್ರೊಡಕ್ಷನ್ಸ್ ಆದ್ರೆ ಆಕ್ಸಿಜನ್ ಆನೋಡ್ ಹತ್ರ ಅತಿ ಹೆಚ್ಚು ಪ್ರೊಡಕ್ಷನ್ ಆಗುತ್ತೆ ಅಥವಾ ಉತ್ಪತ್ತಿ ಆಗುತ್ತೆ. ಜೊತೆಗೆ ನೋಡ್ರಿ ಪ್ರೊಫೆಸರ್ ಸುಂದರ್ ಹೇಳೋಂಗೆ ಏನಪ್ಪಾ ಅಂದ್ರೆ ಈ ಟ್ರಾನ್ಸಿಷನ್ ಬೈ ಮೆಟಲ್ಸ್ ಏನ್ ಇರುತ್ತಲ್ಲ ಅಲ್ಲಿ ಕೆಟಲಿಸ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಮಾಡಕ್ಕೆ ಅಥವಾ ಆಕ್ಸಿಜನ್ ಉತ್ಪತ್ತಿ ಜಾಸ್ತಿ ಮಾಡೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸುತ್ತೆ. ಹಾಗಾಗಿ ನೋಡ್ರಿ ಹೈಫೋಕ್ಲೋರೈಟ್ ಏನ್ ಫಾರ್ಮೇಶನ್ಸ್ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಕನ್ವೆನ್ಷನಲ್ ಎಲೆಕ್ಟ್ರೋಲೈಸರ್ ನ ಯೂಸ್ ಮಾಡಿದಾಗ ಹೈಫೋಕ್ಲೋರೈಡ್ ಫಾರ್ಮೇಶನ್ಸ್ ನಮ್ಗೆ ಏನ್ ಸಮಸ್ಯೆ ಆಗಿತ್ತಲ್ಲ ಅದರ ಪ್ರೊಡಕ್ಷನ್ಸ್ ಕಮ್ಮಿ ಆಗುತ್ತೆ. ಬದಲಾಗಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಆಕ್ಸಿಜನ್ ಉತ್ಪತ್ತಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದೇ ಟೈಮ್ ಅಲ್ಲಿ ನೋಡ್ರಿ ಕ್ಯಾಥೋಡ್ ಹತ್ರ ಏನಾಗತ್ತಪ್ಪ ಅಂದ್ರೆ ಕ್ಯಾಥೋಡ್ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಈ ಏನ್ ಇಂಪ್ಯೂರಿಟೀಸ್ ಇರುತ್ತೆ ಆ ಇಂಪ್ಯೂರಿಟೀಸ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಅಂದ್ರೆ ನೋಡ್ರಿ ಏನ್ ಕಲ್ಮಶಗಳಿರುತ್ತಲ್ಲ ಆ ಕಲ್ಮಶಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕ್ಯಾಟಲಿಸ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಹೈಡ್ರೋಜನ್ ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಅಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಉತ್ಪಾದನೆ ಏನಿದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡುತ್ತೆ. ಇದರಿಂದ ನೋಡ್ರಿ ಹೈಡ್ರೋಜನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಆಕ್ಸಿಜನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಈ ಒಂದು ಎಲೆಕ್ಟ್ರೋಲೈಸರ್ ಇನ್ನು ಯುನಿಕ್ ಫೀಚರ್ ಏನಪ್ಪಾ ಅಂದ್ರೆ ಸೊ ನೋಡ್ರಿ ಯಾವಾಗ ಅವರು ಅಲ್ಕಲೈನ್ ಎಲೆಕ್ಟ್ರೋಲೈಸರ್ ನ ಯೂಸ್ ಮಾಡ್ತಿದ್ರು ಅಂದ್ರೆ ಯಾವಾಗ ನಾರ್ಮಲ್ ಎಲೆಕ್ಟ್ರೋಲೈಸರ್ ನ ಯೂಸ್ ಮಾಡ್ತಿದ್ರು ಅಲ್ಲಿ ಅಲ್ಕಲೈನ್ ಎಲೆಕ್ಟ್ರೋಲೈಟ್ ಅನ್ನ ಯೂಸ್ ಮಾಡ್ತಿದ್ರು, ಅದನ್ನ ಆನೋಡ್ ಮತ್ತೆ ಕ್ಯಾಥೋಡ್ ಇಂದ ಸಪರೇಟ್ ಆಗ್ತಿತ್ತು, ಅಲ್ಲಿ ಸಪರೇಟರ್ ಅನ್ನ ಯೂಸ್ ಮಾಡ್ತಿದ್ರು. ನೋಡ್ರಿ ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಜಿಕ್ಕೋನಿಯಂ ಆಕ್ಸೈಡ್ ಅನ್ನ ಏನ್ ಮಾಡ್ತಿದ್ರು ಅಂದ್ರೆ ಜಿಕ್ರೋನಿಯಂ ಆಕ್ಸೈಡ್ ಬೇಸ್ಡ್ ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತಿದ್ರು, ಅದಕ್ಕೋಸ್ಕರ ಸಪರೇಟ್ಗೋಸ್ಕರ. ಅದು ಆಲ್ರೆಡಿ ಏನಕ್ಕಿತ್ತಂದ್ರೆ ಎಕ್ಸ್ಪೆನ್ಸಿವ್ ಇತ್ತು. ಸೊ ನೋಡ್ರಿ ಜಿಕ್ರೋನಿಯಂ ಆಕ್ಸೈಡ್ ಮೆಟೀರಿಯಲ್ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಹಾಗಾಗಿ ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ರಿಸರ್ಚ್ ಅದನ್ನ ರಿಪ್ಲೇಸ್ ಮಾಡೋಕ್ಕೋಸ್ಕರ ಸೆಲ್ಯುಲೋಸ್ ಬೇಟ್ರೆ ಬೇಸ್ಡ್ ಅಂದ್ರೆ ಸೆಲ್ಯುಲೋಸ್ ಅನ್ನ ಹೊಂದಿರುವಂತ ಸಪರೇಟ್ ಅನ್ನ ತೆಗೆದುಕೊಂಡ್ಬಂದ್ರು. ಇದರಿಂದ ಏನಪ್ಪಾ ಅಂದ್ರೆ ಈಸಿಯಾಗಿ ಹೈಡ್ರೋಜನ್ ಆಕ್ಸೈಡ್ ಏನಿದೆ ಅಂದ್ರೆ ಹೈಡ್ರಾಕ್ಸಿ ಅಯಾನ್ಸ್ ಏನಿದೆಲ್ಲ ಈಸಿಯಾಗಿ ಪಾಸ್ ಆಗುತ್ತೆ ಕ್ಯಾಥೋಡ್ ಕಡೆಗೆ. ಅಂದ್ರೆ ಕ್ಯಾಥೋಡ್ ಇಂದ ಆನೋಡ್ ಕಡೆಗೆ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಅಯಾನ್ಸ್ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಪಾಸ್ ಆಗುತ್ತೆ. ಅದೇ ತರ ನೋಡ್ರಿ ಈ ಒಂದು ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಅಯಾನ್ಸ್ ಗಳು ಕ್ರಾಸ್ ಓವರ್ ಆಗೋದನ್ನ ತಡೆಯುತ್ತೆ. ಅಂದ್ರೆ ಏನ್ ಹೇಳ್ತಿದ್ರು ಅಂದ್ರೆ ಹೈಡ್ರಾಕ್ಸಿ ಅಯಾನ್ಸ್ ಏನಿರುತ್ತೆ ಓ ಎಚ್ ಮೈನಸ್ ಅಯಾನ್ಗಳೇನಪ್ಪ ಅಂದ್ರೆ ಇಲ್ಲಿ ಈಸಿಯಾಗಿ ಪಾಸ್ ಆಗ್ಬಿಡುತ್ತೆ, ಆದ್ರೆ ಎಚ್ ಪ್ಲಸ್ ಮತ್ತೆ ಆಕ್ಸಿಜನ್ ಅಯಾನ್ಗಳೇನಾಗುತ್ತಲ್ಲ ಅದನ್ನ ಪಾಸ್ ಮಾಡೋದನ್ನ ಕಮ್ಮಿ ಮಾಡುತ್ತೆ. ಇದರಿಂದ ನಾವೇನ್ ಮಾಡ್ಬೋದು ಅಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅಯಾನ್ಗಳನ್ನ ತಯಾರು ಮಾಡಬಹುದು ಅಥವಾ ಈಸಿಯಾಗಿ ಪ್ರೊಡಕ್ಷನ್ಸ್ ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದನ್ನೇ ಹೇಳ್ತಿರೋರು ಯಾರಪ್ಪ ಅಂದ್ರೆ ಸನಾ ಫಾತಿಮಾ ಅಂತೇಳಿ, ಇವರು ಈ ಪೇಪರ್ನ ಕೋ ಆಥರ್ ಆಗಿದ್ದಾರೆ. ನೆಕ್ಸ್ಟ್ ನೋಡ್ರಿ ಅವರು ಸ್ಪೆಸಿಫಿಕೇಶನ್ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ 1.73 ವ್ಯಾಟ್ ಅನ್ನ ಯೂಸ್ ಮಾಡ್ಕೊಂಡು 10 ಆಂಪೈರ್ ಸ್ಕ್ವೇರ್ ಸೆಂಟಿಮೀಟರ್ ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ 26 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಂದ್ರೆ ನಿಮಗೆ ಹೆಚ್ಚಿನ ಸೌರಶಕ್ತಿ ಬೇಕಾಗಿಲ್ಲ. ಜಸ್ಟ್ ನಾರ್ಮಲ್ ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ ಅಷ್ಟು ಸೌರ ವಿದ್ಯುತ್ ಶಕ್ತಿ ಸಿಕ್ಕಿದ್ರೆ ಸಾಕು. ಅದರಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕ್ಯಾರಿ ಔಟ್ ಮಾಡಿದೀವಿ ಅಂತ ಹೇಳ್ತಾರೆ. ಅಂದ್ರೆ ನೋಡ್ರಿ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಏನು ಸೌರ ವಿದ್ಯುತ್ ಶಕ್ತಿ ಬೇಕಲ್ಲ ಬಹಳ ಬೇಕಾಗಿಲ್ಲ, ಜಸ್ಟ್ ರೂಮ್ ಟೆಂಪರೇಚರ್ ಅಷ್ಟು ನಿಮಗೆ ಸೌರ ವಿದ್ಯುತ್ ಶಕ್ತಿ ಸಿಕ್ಕರೆ ಸಾಕು.
ಈಸಿಯಾಗಿ ಈ ಒಂದು ಗ್ರೀನ್ ಹೈಡ್ರೋಜನ್ ಅನ್ನ ತಯಾರು ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಒಟ್ಟಾರೆ ಎಕ್ಸ್ಪೆರಿಮೆಂಟ್ ಇಂದ ಏನಪ್ಪಾ ಅಂದ್ರೆ ಭಾರತ ಮುಂಬರುವ ದಿನಗಳಲ್ಲಿ ಹೈಡ್ರೋಜನ್ ಎಕ್ಸ್ಪೋರ್ಟ್ ಕಂಟ್ರಿ ಆಗದಂತರೂ ಗ್ಯಾರಂಟಿ. ಯಾಕಂದ್ರೆ ನಮ್ಮ ಸಾರಿಗೆ ಸಚಿವರು ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸೆಂಟ್ರಲ್ ಇರುವಂತ ಮಿನಿಸ್ಟರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ಮುಂದೆ ಫ್ಯೂಚರ್ ಏನಾಗ್ತೀವಪ್ಪ ಅಂದ್ರೆ ಹೈಡ್ರೋಜನ್ ಎಕ್ಸ್ಪೋರ್ಟ್ ಕಂಟ್ರಿ ಆಗ್ಬೇಕಂತೇಳಿ ಏಮ್ ಹಾಕೊಂಡಿದ್ವಲ್ಲ, ಅದಕ್ಕೆ ಇದು ತುಂಬಾ ಸಹಕಾರಿ ಆಗುತ್ತೆ. ಯಾಕಂದ್ರೆ ಈಗಿರುವಂತ ಮೆಥಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಹಾಗಾಗಿ ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ನಮಗೆ ಕಾಸ್ಟ್ಲಿ ಅನ್ಸುತ್ತೆ. ಬಟ್ ಇದರಿಂದ ನೋಡಿದ್ರೆ ನಮಗೆ ತುಂಬಾ ಕಡಿಮೆ ದರದಲ್ಲಿ ಗ್ರೀನ್ ಹೈಡ್ರೋಜನ್ ಸಿಗೋದ್ರಿಂದ ಮುಂಬರುವ ದಿನದಲ್ಲಿ ಭಾರತ ತಾನು ಸಫಿಷಿಯಂಟ್ ಆಗಿ ಇನ್ನೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಷ್ಟು ಕೂಡ ಏನಪ್ಪಾ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅನ್ನ ತಯಾರು ಮಾಡುತ್ತೆ. ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಏನಿದೆ ಅಂದ್ರೆ ಲೈಟ್ನಿಂಗ್ ಅಂಡ್ ಬ್ಲೇಮ್ಡ್ ಲೈಟ್ನಿಂಗ್ ಬ್ಲೇಮ್ ಫಾರ್ ಕೆನಡಾ ಫೈರ್ಸ್ ವಿಲ್ ಗೆಟ್ ವರ್ಸ್ ಇನ್ ಅ ವಾರ್ಮಿಂಗ್ ವರ್ಲ್ಡ್. ಅಂದ್ರೆ ನೋಡ್ರಿ, ಈ ಗುಡುಗು ಬರೋದ್ರಿಂದ ಅಥವಾ ಮಿಂಚು ಬರೋದ್ರಿಂದ ಏನಪ್ಪಾ ಅಂದ್ರೆ ಕೆನಡಾದಲ್ಲಿ ಕಾಡ್ಗಿಚ್ಚಾಗಿದೆ, ಇದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಂಗೆ ನಮ್ಮ ಜಗತ್ತಿನಲ್ಲಿ ಅಥವಾ ನಮ್ಮ ವಾತಾವರಣದಲ್ಲಿ ಬಿಸಿ ಏರ್ತಾ ಹೋಗುತ್ತೆ. ಇನ್ ಅಟ್ ಲೀಸ್ಟ್ ಒನ್ ಕ್ಲೈಮೇಟ್ ಸಿನಾರಿಯೋ ಲೈಟ್ನಿಂಗ್ ಇಸ್ ಕ್ಯಾಪಬಲ್ ಟು ಕಾಸಿಂಗ್ ಫೈರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ಮೋರ್ ಕಾಮನ್ ಬೈ 2090s. ಅಂದ್ರೆ ನೋಡ್ರಿ, 2090 ಹೊತ್ತಿಗೆ ಏನಪ್ಪಾ ಅಂದ್ರೆ ಈ ಒಂದು ಮಿಂಚುಗಳಿಂದ ಕಾಡ್ಗಿಚ್ಚು ಹತ್ತೋದು ತುಂಬಾ ಸರ್ವೇ ಸಾಮಾನ್ಯವಾಗುತ್ತೆ. ವಿತ್ ಇನ್ ಇನ್ ಇಂಡಿಯಾ ಲೈಟ್ನಿಂಗ್ ಹ್ಯಾಸ್ ಬೀನ್ ಡೆಡ್ಲಿಯೆಸ್ಟ್ ನ್ಯಾಚುರಲ್ ಡಿಸಾಸ್ಟರ್ ಫಾರ್ ಸಮ್ ಟೈಮ್. ಭಾರತದೊಳಗೂ ಕೂಡ ನೋಡ್ರಿ, ಈ ಒಂದು ಗುಡುಗು ಅಥವಾ ಮಿಂಚಿನಿಂದ ಏನಾಗಿದೆ ಅಂದ್ರೆ ಬಹಳಷ್ಟು ಸಾವು ನೋವುಗಳಾಗಿದೆ. ಟೇಕಿಂಗ್ 90,632 ಲೈವ್ಸ್ ಫ್ರಮ್ 1972 to 2019. ನೋಡ್ರಿ, 1972 to 2019 ಭಾರತದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಗುಡುಗು ಮತ್ತೆ ಸಿಡ್ಲಿಂದ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದ್ರೆ 90,632 ಜನ ಏನಾಗಿದೆ ಅಂದ್ರೆ ಪ್ರಾಣಹಾನಿ ಆಗಿದೆ. ಇತ್ತೀಚೆಗೆ ನೋಡ್ರಿ, ನ್ಯೂಯಾರ್ಕ್ ಸಿಟಿ ಒಂದು ಸುದ್ದಿಯಲ್ಲಿತ್ತು. ಅಲ್ಲೇನಪ್ಪ ಅಂದ್ರೆ ಅಲ್ಲಿರುವಂತ ಏರ್ ಕ್ವಾಲಿಟಿ ಏನಿತ್ತಲ್ಲ ಅದು ತುಂಬಾ ವರ್ಸ್ಟ್ ಕಂಡೀಷನ್ಸ್ ಅಲ್ಲಿತ್ತು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ನೋಡ್ರಿ, ಕೆನಡಾದಲ್ಲಿ ಏನು ಕಾಡ್ಗಿಚ್ಚುಗಳು ಹತ್ಕೊಂಡಿತ್ತಲ್ಲ ಅದರಿಂದ ಏನಾಗಿತ್ತಂದ್ರೆ ನ್ಯೂಯಾರ್ಕ್ ಸಿಟಿ ಮೇಲೆ ಹೆಚ್ಚಿನ ಪ್ರಭಾವನ ಬೀರಿತು. ಸೊ ಏರ್ ನೋವು ಪ್ರಕಾರ ನೋಡ್ರಿ, ಈ ಒಂದು ಕಾಡ್ಗಿಚ್ಚಿಂದ ಏನಪ್ಪಾ ಅಂದ್ರೆ ಮಿಡ್ ಅಟ್ಲಾಂಟಿಕ್, ನಾರ್ತ್ ಈಸ್ಟ್ ಮತ್ತೆ ಅಪ್ಪರ್ ಪಾರ್ಟ್ಸ್ ಆಫ್ ಗ್ರೇಟ್ ಲೇಕ್ ಏನಿದೆಯಲ್ಲ ಅಲ್ಲಿಯೂ ಕೂಡ ಏನಂದ್ರೆ ಈ ಕಾಡ್ಗಿಚ್ಚಿನ ಹೊಗೆ ಹಬ್ಕೊಂಡಿದೆ. ಹಾಗಾಗಿ ಅಲ್ಲಿರುವಂತವ್ರು ಏನಾಗಿದ್ದಾರೆ ಅಂದ್ರೆ ಈಗ ಅಲ್ಲಿರುವಂತ ಏರ್ ಏನಾಗಿದೆ ಅಂದ್ರೆ ಅನ್ಹೆಲ್ತಿ ಆಗಿದೆ. ಅಂದ್ರೆ ಅದು ಉಸಿರಾಟ ಮಾಡೋದಕ್ಕೆ ಅಥವಾ ಗಾಳಿಯನ್ನ ಸೇವಿಸೋದಕ್ಕೆ ಅನಾರೋಗ್ಯಕರವಾಗಿದೆ. ಜೊತೆಗೆ ನೋಡ್ರಿ, ಇದೇನಾಗಿದೆ ಅಂದ್ರೆ ಈ ಒಂದು ಗಾಳಿ ವಾಷಿಂಗ್ಟನ್ ಡಿಸಿ ಏನಿದೆ ಅಂದ್ರೆ ಅಮೆರಿಕದ ಈ ಕಡೆ ಭಾಗವಾದಂತಹ ವಾಷಿಂಗ್ಟನ್ ಡಿಸಿ ಕಡೆಗೂ ಕೂಡ ಏನಪ್ಪಾ ಅಂದ್ರೆ ಇದು ಹೋಗ್ತಾ ಇದೆ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಉತ್ತರ ಅಮೆರಿಕದ ಖಂಡದಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಹೊಗೆ ಈಗ ಹಬ್ತಾ ಇದೆ. ಕೆನಡಾದ ನೋಡ್ರಿ, ಇಂಟರ್ ಗೇನಿ ಫಾರೆಸ್ಟ್ ಫೈರ್ ಸೆಂಟರ್ ಪ್ರಕಾರ ಆಲ್ರೆಡಿ ಏನಪ್ಪಾ ಅಂದ್ರೆ ದೇಶದಲ್ಲಿ 426 ಆಕ್ಟಿವ್ ಫೈರ್ಸ್ ಆಗಿದೆ. ಅದು ಕೂಡ June 8, 2023 ಪ್ರಕಾರ. ಅದ್ರಲ್ಲಿ ನೋಡ್ರಿ, 232 ಏನಪ್ಪಾ ಅಂದ್ರೆ ಇವು ಔಟ್ ಆಫ್ ಕಂಟ್ರೋಲ್ ಇದ್ದ ಅಂದ್ರೆ ಇದನ್ನ ಯಾರನ್ನು ಕೂಡ ಕಂಟ್ರೋಲ್ ಮಾಡಕ್ ಆಗ್ತಿದ್ದಿಲ್ಲ. 144 ಏನಾಗಿದೆ ಅಂದ್ರೆ ಕ್ಯೂಬಿಕ್ ಪ್ರೊವಿನ್ಸ್ ಇಂದ ರಿಪೋರ್ಟ್ ಆಗಿದೆ. ಆಮೇಲೆ ಏನಪ್ಪಾ ಅಂದ್ರೆ ಈಗ ಅಲ್ಲಿರುವಂತ ಸರ್ಕಾರ ಕೂಡ ನ್ಯಾಷನಲ್ ಪ್ರಿಪೇರ್ನೆಸ್ ಅಂದ್ರೆ ಈಗ ಇನ್ನೂ ಕೂಡ ಕಾಡ್ಗಿಚ್ಚಾದ್ರೆ ಯಾವ ತರನಾಗಿ ಪ್ರಿಪೇರ್ನೆಸ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆನು ಕೂಡ ಅವರು ಈಗ ಪ್ರಿಪೇರ್ನೆಸ್ ಆಗಿದ್ದಾರೆ. ಜೊತೆಗೆ ಹೈಯೆಸ್ಟ್ ಲೆವೆಲ್ ಒಳಗೆ ಅದನ್ನ ಡೀಲ್ ಮಾಡ್ಬೇಕಂದ್ರೆ ಇನ್ನೂ ಹೆಚ್ಚು ಕಾಡ್ಗಿಚ್ಚು ಹಚ್ಚದೇ ಇರೋ ತರಾಗಿ ನಾವು ನೋಡ್ಕೋಬೇಕಂತ ಹೇಳಿದ್ದಾರೆ. ಹಾಗಾದ್ರೆ ಕೆನಡಾದಲ್ಲಿ ಏನಿದು ಕಾಡ್ಗಿಚ್ಚುಗಳು ಯಾಕಾಗ್ತಾ ಇದೆ ಅಂದ್ರೆ ನೋಡ್ರಿ, ಕೆನಡಾದಲ್ಲಿ ಕಾಡ್ಗಿಚ್ಚುಗಳು ಏನಾಗ್ತಿದ್ದಿಲ್ಲ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಬ್ರಿಟಿಷ್ ಕೊಲಂಬಿಯಾ ರೀಸನ್ ಇರ್ಬೋದು, ಅಲ್ಬರ್ಟಾ ಪ್ರೊವಿನ್ಸ್ ಇರ್ಬೋದು, ಅದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಏಪ್ರಿಲಿನ ಕೊನೆಯ ಭಾಗದಿಂದ ಸ್ಟಾರ್ಟ್ ಆಗಿದೆ, ಅಂದ್ರೆ ಏಪ್ರಿಲ್ ತಿಂಗಳ ಕೊನೆಯದಿಂದ ಸ್ಟಾರ್ಟ್ ಆಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಕಾಡ್ಗಿಚ್ಚುಗಳಿಗೆ ಏನಾಗ್ತಿದೆ ಅಂದ್ರೆ ಪಶ್ಚಿಮದಿಂದ ಪೂರ್ವದ ಭಾಗಗಳಿಗೆ ಹಬ್ಕೊಳ್ತಾ ಇದೆ. ಎಸ್ಪೆಷಲಿ ಕ್ಯೂಬೆಕ್ ಪ್ರೊವಿನ್ಸಸ್ ಇರ್ಬೋದು, ಆಂಟಾರಿಯೋ ಪ್ರೊವಿನ್ಸಸ್ ಇರ್ಬೋದು, ಅಥವಾ ನೋವಾ ಸ್ಕೋಟಿಯಾ ಪ್ರೊವಿನ್ಸಸ್ ಇರ್ಬೋದು, ಅಲ್ಲಿ ಹರಡ್ತಾ ಇದೆ. ಜೊತೆಗೆ ನೋಡ್ರಿ, ಕ್ಯೂಬಿಕ್ ಅನ್ನೋದೇನಪ್ಪ ಅಂದ್ರೆ ಕೆನಡಾದಲ್ಲಿರುವಂತ ಅತ್ಯಂತ ದೊಡ್ಡ ಪ್ರೊವಿನ್ಸಸ್ ಆಗಿದೆ. ಅಂದ್ರೆ ಯಾವ ತರನಾಗಿ ನಮ್ಮ ದೇಶದಲ್ಲಿ ರಾಜ್ಯಗಳಿದೆಯಲ್ಲ ಅದೇ ತರನಾಗಿ ನೋಡ್ರಿ, ಕೆನಡಾದಲ್ಲಿ ಕ್ಯೂಬಿಕ್ ಪ್ರೊವಿನ್ಸಸ್ ಅನ್ನೋದೇನಪ್ಪ ಅಂದ್ರೆ ಅತಿ ದೊಡ್ಡ ಪ್ರೊವಿನ್ಸಸ್ ಅಥವಾ ಪ್ರಾಂತ್ಯ ಆಗಿದೆ. ಆಮೇಲೆ ನೋಡ್ರಿ, 2023 June 12 ಏನಾಗಿದೆ ಅಂದ್ರೆ ಅಲ್ಲೇ ವೈಲ್ಡ್ ಫೈರ್ ಆಯ್ತಲ್ಲ, ಅದಕ್ಕೂ ಕೂಡ ಇದೇನಪ್ಪ ಅಂದ್ರೆ ಮನೆ ಅಥವಾ ಹೋಮ್ ಆಗಿದೆ. ಈ ಕಾಡ್ಗಿಚ್ಚುಗಳಿಗೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಗುಡುಗು ಮುಖ್ಯ ಕಾರಣವಾಗಿದೆ. ಜೊತೆಗೆ ನೋಡ್ರಿ, ಮಾನವನ ಚಟುವಟಿಕೆಗಳನ್ನು ಕೂಡ ಇಲ್ಲಿ ಬ್ಲೇಮ್ ಮಾಡಲಾಗಿದೆ, ಯಾಕಂದ್ರೆ ಕಾಡ್ಗಿಚ್ಚು ಹಚ್ಕೊಂಡಿದ್ದಕ್ಕೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ವರದಿ ಪ್ರಕಾರ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, ನೇಚರ್ ಆನ್ February 10 ವರದಿ ಮಾಡಿದೆಲ್ಲ, ಈ ಲೈಟಿಂಗ್ ಇಂದ ಏನಪ್ಪಾ ಅಂದ್ರೆ ನ್ಯಾಚುರಲ್ ವೈಲ್ಡ್ ಫೈರ್ ಅಥವಾ ಸ್ವಾಭಾವಿಕವಾಗಿ ಕಾಡ್ಗಿಚ್ಚುಗಳು ಆಗ್ತಾ ಇದೆ. ಅದಕ್ಕೋಸ್ಕರ ಅವರು ಲ್ಯಾಬೋರೇಟರಿ ಎಕ್ಸ್ಪೆರಿಮೆಂಟ್ ಅನ್ನು ಕೂಡಿದ್ದಾರೆ, ಜೊತೆಗೆ ಫೀಲ್ಡ್ ಅಬ್ಸರ್ವೇಷನ್ ಅನ್ನು ಮಾಡಿ ಕೂಡ ರಿವೀಲ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ರಿ, ಲೈಟ್ನಿಂಗ್ ಇಂದ ಏನಾಗತ್ತಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಕರೆಂಟ್ಸ್ ಏನ್ ಪ್ರೊಡ್ಯೂಸ್ ಆಗತ್ತಲ್ಲ ಅವೇನಾಗಿರ್ತಾವ ಅಂದ್ರೆ 10s of milliseconds ಒಳಗಡೆ ಬರ್ತವೆ. ಅಂದ್ರೆ ನೋಡ್ರಿ, ಬಹಳಷ್ಟು ಹೈ ವೋಲ್ಟೇಜ್ ಕರೆಂಟ್ ಏನಾಗತ್ತಂದ್ರೆ ನಿಮ್ಗೆ ಮಿಲಿ ಸೆಕೆಂಡ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಇದರಿಂದ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಲಾಂಗ್ ಕಂಟಿನ್ಯೂ ಕರೆಂಟ್ ಆಗುತ್ತೆ. ಅಂದ್ರೆ ನೋಡ್ರಿ, ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕರೆಂಟ್ ಬರ್ತಾ ಹೋಗುತ್ತೆ. ಇದರಿಂದ ಹೆಚ್ಚಿನ ಕಾಡ್ಗಿಚ್ಚುಗಳು ಹಚ್ಚುವಂತ ಸಂಭವ ಇರುತ್ತೆ.
ಈ ಒಂದು ವರದಿ ನೋಡ್ರಿ ಏನ್ ಹೇಳ್ತಾ ಇದೆ ಅಂದ್ರೆ ಈ ಒಂದು ಲೈಟ್ನಿಂಗ್ ಆಕ್ಟಿವಿಟಿ ಏನಿದೆ ಅಂದ್ರೆ ಗುಡುಗು ಮಿಂಚು ಬರೋದೇನಾಗಿದೆ ಅಂದ್ರೆ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ 2090 ಹೊತ್ತಿಗೆ ಗುಡುಗು ಮಿಂಚುಗಳು ಜಾಸ್ತಿ ಆಗುತ್ತೆ, ಜೊತೆಗೆ ಲಾಂಗ್ ಕಾಸಿಂಗ್ ಕರೆಂಟ್ಸ್ ಕೂಡ ಏನಾಗುತ್ತೆ ಅಂದ್ರೆ ಇಲ್ಲಿ ಲಾಂಗ್ ಕಂಟಿನ್ಯೂ ಕರೆಂಟಿಂಗ್ ಕರೆಂಟ್ಸ್ ಕೂಡ ಇಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಒಂದು ಪ್ರೊಜೆಕ್ಷನ್ ಪ್ರಕಾರ ನೋಡ್ರಿ ಎವರೇಜ್ ಟೆಂಪರೇಚರ್ ಏನಪ್ಪಾ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದ್ರೂ ಕೂಡ ಏನಂದ್ರೆ ಇವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ರಿ ಇಲ್ಲೇನ ಹೇಳ್ತಿದ್ದಾರೆ ಅಂದ್ರೆ ಪ್ರತಿ ಏನಾದ್ರೂ ಡಿಗ್ರಿ ಸೆಲ್ಸಿಯಸ್ ಅಥವಾ ಕೆಲ್ವಿನ್ ಜಾಸ್ತಿ ಆದ್ರೆ ಲೈಟ್ನಿಂಗ್ ಪರ್ಸೆಂಟೇಜ್ ಅಂದ್ರೆ ನೋಡ್ರಿ 1 ಡಿಗ್ರಿ ಇರ್ಬೋದು ಅಥವಾ ಸೆಲ್ಸಿಯಸ್ ಅಷ್ಟು ನೀವು ಏನಾದ್ರೂ ತಾಪಮಾನವನ್ನ ಹೆಚ್ಚಳ ಮಾಡಿದ್ರೆ ಲೈಟ್ನಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 11% ಅಷ್ಟು ಗುಡುಗು ಸಿಡಿಲುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ವರದಿ ನೋಡ್ರಿ ಲಾಂಗ್ ಕಾಸಿಂಗ್ ಕರೆಂಟ್ಸ್ ಏನ್ ಹೇಳುತ್ತೆ ಅಂದ್ರೆ ಲೈಟ್ನಿಂಗ್ ಆಕ್ಟಿವಿಟಿ ಏನಿದೆ ಅಥವಾ ಗುಡುಗು ಮತ್ತು ಮಿಂಚುಗಳು ಏನಿದಾವಲ್ಲ ಇವು ಈ ಲ್ಯಾಂಡ್ ಮೇಲೆ ಅಂದ್ರೆ ನೋಡ್ರಿ ಭೂಮಿಯ ಮೇಲೆ 47% ಜಾಸ್ತಿ ಆಗುತ್ತೆ. ಹಾಗಾಗಿ ಈ ವೈಲ್ಡ್ ಫೈರ್ಸ್ ಅಥವಾ ಕಾಡ್ಗಿಚ್ಚುಗಳು ಅನ್ನೋದೇನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಸ್ವಾಭಾವಿಕವಾಗಿ ಇರುತ್ತೆ. ಅದೇ ತರನಾಗಿ ನೋಡ್ರಿ ಸ್ಟಿಮ್ಯುಲೇಷನ್ಸ್ ಏನ್ ಮಾಡಿದಾರೆ ಅಂದ್ರೆ ಮುಂದೆ ಏನಾಗಬಹುದಂತ ಪ್ರೊಜೆಕ್ಷನ್ಸ್ ಏನ್ ಮಾಡ್ತಾರಲ್ಲ ಆ ಪ್ರೊಜೆಕ್ಷನ್ ಪ್ರಕಾರ ಏನಪ್ಪಾ ಅಂದ್ರೆ ಲೈಟ್ನಿಂಗ್ ಫ್ಲಾಶ್ ರೇಟ್ ಎಷ್ಟಿದೆ ಅಂದ್ರೆ 43% ಇದೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಲಾಂಗ್ ಕಾಸಿಂಗ್ ಕರೆಂಟ್ಸ್ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಲೈಟ್ನಿಂಗ್ ಫ್ಲಾಶ್ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ನೋಡ್ರಿ ಭೂಮಿಯ ಮೇಲೆ ಇರುವಂತಹ ಜೀವಿಗಳಿಗೆ ಹೆಚ್ಚಿನ ಅಪಾಯ ಇದೆ, ಯಾಕಂದ್ರೆ 47% ಅಷ್ಟು ಏನು ಗುಡುಗು ಮಿಂಚುಗಳಿದೆಯಲ್ಲ ಅದು ಭೂಮಿಯ ಮೇಲೆ ಆಗ್ತಾರೋದ್ರಿಂದ ಭೂಮಿಯ ಮೇಲೆ ವಾಸಿಸುವಂತಹ ಜೀವಿಗಳ ಮೇಲೆ ಹೆಚ್ಚಿನ ಅಪಾಯ ಇದೆ, ಜೊತೆಗೆ ಕಾಡುಗಳ ಮೇಲೆ ಅದು ಹೆಚ್ಚಿನ ಪರಿಣಾಮ ಬೀರೋದ್ರಿಂದ. ಎಸ್ಪೆಷಲಿ ನೋಡ್ರಿ ಈಗ ಭಾರತದಲ್ಲಿ ಸಮ್ಮರ್ ಇದೆ, ಕೆನಡಾದಲ್ಲೂ ಕೂಡ ಸಮ್ಮರ್ ಇದೆ. ಸಮ್ಮರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಗಿಡಗಳು ಎಲೆಗಳನ್ನ ಉದುರಿಸುತ್ತೆ, ಎಲ್ಲಾ ಗಿಡಗಳು ಒಣಗೋಗಿರುತ್ತೆ. ಸ್ವಲ್ಪ ಒಂದು ಕಿಡಿ ಹಚ್ಚಿದ್ರೆ ಸಾಕು ಅದೇನಂದ್ರೆ ಕಾಡ್ಗಿಚ್ಚಾಗುವಂತ ಸಂಭಾವನೆ ಇರುತ್ತೆ. ಅಂತದ್ರಲ್ಲಿ ನೀವು ನೋಡ್ರಿ ಇಲ್ಲೇನಪ್ಪ ಅಂದ್ರೆ 1000 ಅಥವಾ 10,000 ಮೆಗಾವ್ಯಾಟ್ ಅಷ್ಟು ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಅಲ್ಲಿ ಕಾಡ್ಗಿಚ್ಚು ಹಚ್ಚುವಂತ ಸಂಭವ ಜಾಸ್ತಿ ಇರುತ್ತೆ. ಇದೇ ಟ್ರೆಂಡ್ ನೋಡ್ರಿ ಬೇರೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಡಿಫ್ರೆಂಟ್ ಆಗಿದೆ. ಯಾವೆಲ್ಲ ಭಾಗಗಳಲ್ಲಿ ಏನಪ್ಪಾ ಅಂದ್ರೆ ಉತ್ತರ ಅಮೆರಿಕದ ಪಶ್ಚಿಮ ಭಾಗದಲ್ಲಿ, ಜೊತೆಗೆ ನೋಡ್ರಿ ದಕ್ಷಿಣ ಅಮೆರಿಕದ ಏನಪ್ಪಾ ಅಂದ್ರೆ ಉತ್ತರ ಮತ್ತೆ ದಕ್ಷಿಣ ಭಾಗದಲ್ಲಿ, ಜೊತೆಗೆ ಈ ಸೆಂಟ್ರಲ್ ಏಷ್ಯಾ ಕೇಂದ್ರ ಏಷ್ಯಾದ ಕೆಲವೊಂದಿಷ್ಟು ಭಾಗಗಳಲ್ಲಿ, ಜೊತೆಗೆ ಏನಪ್ಪಾ ಅಂದ್ರೆ ಸ್ಕ್ಯಾಂಡಿನೇವಿಯನ್ ಪೆನಿನ್ಸುಲಾ ಏನಿದೆಯಲ್ಲ ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಪ್ಯಾಟರ್ನ್ ಚೇಂಜ್ ಆಗಿದೆ. ನೋಡ್ರಿ ಇಲ್ಲಿ ಸಿಮ್ಯುಲೇಷನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಟೋಟಲ್ ಲೈಟ್ನಿಂಗ್ ಆಕ್ಟಿವಿಟಿ ಅಂದ್ರೆ ಗುಡುಗು ಮತ್ತೆ ಮಿಂಚುಗಳು ಬರುವಂತದ್ದು ಏನಪ್ಪಾ ಅಂದ್ರೆ ಕಮ್ಮಿ ಆಗುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ಈ ಲಾಂಗ್ ಕಾಸಿಂಗ್ ಕರೆಂಟ್ಸ್ ಏನಿದೆಲ್ಲ ಈ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಲೈಟ್ನಿಂಗ್ ಅಥವಾ ಗುಡುಗು ಮತ್ತೆ ಮಿಂಚುಗಳು ಬಂದಾಗ ನೋಡ್ರಿ ಕರೆಂಟ್ ಏನ್ ಪಾಸ್ ಆಗುತ್ತಲ್ಲ ಆ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದರಿಂದ ಈ ಒಂದು ದೇಶಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಕಾಡ್ಗಿಚ್ಚುಗಳು ಜಾಸ್ತಿ ಆಗುವಂತ ಸಂಭವ ಇರುತ್ತೆ. ಅಂದ್ರೆ ಭಾರತ ಸೇರಿದಂತೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಗುಡುಗು ಸಿಡಿಲುಗಳು ಕಮ್ಮಿ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಅದರಿಂದ ಆಗುವಂತ ಲಾಂಗ್ ಕಾಸಿಂಗ್ ಕರೆಂಟ್ಸ್ ಜಾಸ್ತಿ ಆಗೋದ್ರಿಂದ ನೋಡ್ರಿ ಕಾಡ್ಗಿಚ್ಚುಗಳು ಜಾಸ್ತಿ ಆಗುವಂತ ಸಂಭಾವನೆ ಜಾಸ್ತಿ ಇರುತ್ತೆ. ಹಾಗಾದ್ರೆ ಮಿಂಚುಗಳು ಯಾವ ತರನಾಗಿ ಕೆಲಸಗಳನ್ನ ಮಾಡುತ್ತಂದ್ರೆ ನೋಡ್ರಿ ಈ ಒಂದು ಬಿರುಗಾಳಿ ಅಥವಾ ಸ್ಟ್ರೋಮ್ ಇರುವ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ವಾಟರ್ ಡ್ರಾಪ್ಲೆಟ್ಸ್ ಏನಿರುತ್ತಲ್ಲ ಬಿಸಿಗಾಳಿಯಲ್ಲಿ ಅವು ಮತ್ತೆ ಐಸ್ ಕ್ರಿಸ್ಟಲ್ಸ್ ಏನಾಗುತ್ತೆ ಅಂದ್ರೆ ತಂಪಾಗಿ ನೋಡ್ರಿ ಏರ್ ಕೊಲೋಸಲ್ ಆಗುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಈಗ ಮೋಡಗಳಾಗತ್ತಲ್ಲ ಆ ತರನಾಗಿ ಫಾರ್ಮ್ ಆಗುತ್ತೆ. ಸೊ ಇವು ಮುಂದೆ ಏನಾಗುತ್ತಪ್ಪ ಅಂದ್ರೆ ದೊಡ್ಡ ದೊಡ್ಡ ಮೋಡಗಳಾಗಿ ಫಾರ್ಮೇಶನ್ ಆಗುತ್ತೆ. ಯೂಶುವಲಿ ಏನಾಗಿರ್ತಾವ ಅಂದ್ರೆ ಕುಮೋಲಿನಿಯಸ್ ಕುಲುಮೋ ನಿಂಬಸ್ ಕ್ಲೌಡ್ಸ್ ಆಗಿರುತ್ತವೆ. ಆಮೇಲೆ ನೋಡ್ರಿ ಈ ಡ್ರಾಪ್ಲೆಟ್ಸ್ ಏನಿರುತ್ತೆ ಮತ್ತೆ ಕ್ರಿಸ್ಟಲ್ಸ್ ಏನಿರುತ್ತಲ್ಲ ಒಂದಕ್ಕೊಂದು ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಘರ್ಷಣೆ ಸ್ಟಾರ್ಟ್ ಆಗುತ್ತೆ. ಈ ಘರ್ಷಣೆಯಿಂದ ನೋಡ್ರಿ ಸ್ಟಾಟಿಕ್ ಎಲೆಕ್ಟ್ರಿಕಲ್ ಚಾರ್ಜ್ ಬರುತ್ತೆ. ಅಂದ್ರೆ ನೋಡ್ರಿ ಈಗ ನೀವು 2 ಕಲ್ಲುಗಳನ್ನ ಇಟ್ಕೊಂಡು ಉಚಿತಾಗಿ ಯಾವ ತರನಾಗಿ ನಿಮ್ಗೆ ಬೆಂಕಿ ಕಿಡಿ ಬರುತ್ತಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ಈ ಒಂದು ವಾಟರ್ ಡ್ರಾಪ್ಲೆಟ್ಸ್ ಇರ್ಬೋದು ಮತ್ತೆ ಐಸ್ ಕ್ರಿಸ್ಟಲ್ಸ್ ಮಧ್ಯೆ ಏನಪ್ಪಾ ಅಂದ್ರೆ ಘರ್ಷಣೆ ಆದಾಗ ಸ್ಟಾಟಿಕ್ ಎಲೆಕ್ಟ್ರಿಕಲ್ ಚಾರ್ಜ್ ಬರುತ್ತೆ. ಈಗ ನೋಡ್ರಿ ಅವು ನೆಗೆಟಿವ್ ಮತ್ತೆ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಡ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ತುಂಬಾ ಸಮಯದವರೆಗೂ ಇದೇನಾಗತ್ತಪ್ಪ ಅಂದ್ರೆ ಒಂದಕ್ಕೊಂದು ಘರ್ಷಣೆ ಆದಾಗ ಏನಂದ್ರೆ ವೋಲ್ಟೇಜ್ ಡಿಫ್ರೆನ್ಸ್ ಏನಿರುತ್ತಲ್ಲ ಆ ವೋಲ್ಟೇಜ್ ಡಿಫ್ರೆನ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ವಾತಾವರಣದಲ್ಲಿರುವಂತಹ ಗಾಳಿಗೆ ಏನ್ ರೆಸಿಸ್ಟೆನ್ಸ್ ಇರುತ್ತೆ ಅಂದ್ರೆ ಪ್ರತಿರೋಧವನ್ನ ಒಡ್ಡುವಂತ ಕೆಪಾಸಿಟಿ ಇರುತ್ತಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ನೋಡ್ರಿ ಕರೆಂಟ್ ಏನಾಗುತ್ತೆ ಅಥವಾ ಆ ಒಂದು ವೋಲ್ಟೇಜ್ ಡಿಫ್ರೆನ್ಸ್ ಜಾಸ್ತಿ ಆದಂಗೆ ಏನಾಗುತ್ತಪ್ಪ ಅಂದ್ರೆ ಆ ಕರೆಂಟ್ ಗಾಳಿಯ ಪ್ರತಿರೋಧವನ್ನ ತೆಗೆದು ಹಾಕಿ ತಳ್ಳಿ ಹಾಕಿ ಏನ್ ಮಾಡುತ್ತೆ ಅಂದ್ರೆ ಗ್ರೌಂಡಿಗೆ ಬರುತ್ತೆ. ಇದು ಯಾವಾಗ ಆಗುತ್ತೆ ಅಂದ್ರೆ ನೋಡ್ರಿ ಭೂಮಿ ಮತ್ತೆ ಆಕಾಶ ಅದಲ್ಲಿರುವಂತ ಮೋಡಗಳ ಮಧ್ಯೆ ಡಿಫ್ರೆಂಟ್ ಚಾರ್ಜಸ್ ಇರಬೇಕು. ಅಂದ್ರೆ ಈಗ ಮೋಡಗಳು ನೆಗೆಟಿವ್ ಚಾರ್ಜ್ ಆಗಿರ್ಬೇಕು, ಭೂಮಿ ಪಾಸಿಟಿವ್ ಚಾರ್ಜ್ ಆಗಿರ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತು ಅರ್ಥ ಅನ್ನೋದೇನಪ್ಪಾ ಅಂದ್ರೆ ಪರ್ಫೆಕ್ಟ್ ಬ್ಲಾಕ್ ಬಾಡಿ ಅಂತ ಕರಿತೀವಿ. ಆಮೇಲೆ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ರಿ ಭೂಮಿ ಮತ್ತೆ ಆಕಾಶದ ಮಧ್ಯೆ ಈ ಒಂದು ಡಿಫ್ರೆಂಟ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇರೋದ್ರಿಂದ ಅಥವಾ ಡಿಫ್ರೆಂಟ್ಲಿ ಚಾರ್ಜ್ ಆಗಿರೋದ್ರಿಂದ ಆ ಒಂದು ಕರೆಂಟ್ ಏನಾಗುತ್ತೆ ಅಂದ್ರೆ ವೋಲ್ಟೇಜ್ ಡಿಫ್ರೆನ್ಸ್ ಏನಾಗುತ್ತಪ್ಪ ಅಂದ್ರೆ ಪಾಸ್ ಆಗುತ್ತೆ. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಒಂದೇ ಚಾರ್ಜಸ್ ಏನಪ್ಪ ಅಂದ್ರೆ ಅಟ್ರಾಕ್ಟ್ ಆಗಲ್ಲ, ಬೇರೆ ಬೇರೆ ಚಾರ್ಜಸ್ ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕರೆಂಟ್ ಪಾಸ್ ಆಗ್ಬೇಕಾದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಎರಡು ಕನೆಕ್ಷನ್ ಕೊಟ್ರೆ ಮಾತ್ರ ಕರೆಂಟ್ ಪಾಸ್ ಆಗುತ್ತೆ. ಪಾಸಿಟಿವ್ ಪಾಸಿಟಿವ್ ಕೊಟ್ರೆ ಕರೆಂಟ್ ಪಾಸ್ ಆಗಲ್ಲ, ನೆಗೆಟಿವ್ ನೆಗೆಟಿವ್ ಕೊಟ್ರೆ ಪಾಸ್ ಆಗಲ್ಲ.
ಅದೇ ತರನಾಗಿ ಮೋಡಗಳಿಂದ ಬರುವಂತ ಕರೆಂಟಿಗೂ ಕೂಡ ಅದು ಪಾಸ್ ಆಗಕ್ಕೆ ನೋಡ್ರಿ ಭೂಮಿ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ ಆ ಒಂದು ಮೋಡದ ಒಂದು ತಳಪಾಯ ಅಥವಾ ಮೋಡದ ಒಂದು ಏನು ಸರ್ಫೇಸ್ ಇರುತ್ತಲ್ಲ ಅದು ನೆಗೆಟಿವ್ ಚಾರ್ಜ್ ಆಗುತ್ತೆ ಅದರ ಮಧ್ಯದಲ್ಲಿ ನೋಡ್ರಿ ಈ ಒಂದು ಚಾರ್ಜಸ್ ಡಿಫ್ರೆನ್ಸ್ ಇರೋದ್ರಿಂದ ಮತ್ತೆ ವೋಲ್ಟೇಜ್ ಜಾಸ್ತಿ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ವೋಲ್ಟೇಜ್ ಡಿಫ್ರೆನ್ಸ್ ಇರೋದ್ರಿಂದ ಆ ಕರೆಂಟ್ ಭೂಮಿಗೆ ಟ್ರಾನ್ಸ್ಫರ್ ಆಗುತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಈ ಭೂಮಿಯ ಮೇಲಿರುವಂತ ಮರಗಳಿಗೆ ಅಥವಾ ಈ ಭೂಮಿಯ ಮೇಲಿರುವಂತ ಕಾಡುಗಳಿಗೆ ಕಾಡ್ಗಿಚ್ಚು ಹತ್ತಿಕೊಳ್ಳುತ್ತೆ ಹಾಗಾದ್ರೆ ಈ ಲೈಟ್ನಿಂಗ್ ಏನಪ್ಪ ಅಂದ್ರೆ ಈ ಒಂದು ವಾತಾವರಣದ ಇಂಡಿಕೇಟರ್ ಆಗುತ್ತೆ ಅಂದ್ರೆ ಸೊ ನೋಡ್ರಿ ಲಾಂಗ್ ಟರ್ಮ್ ಚೇಂಜಸ್ ಇಂದ ಏನಾಗಿದೆ ಅಂದ್ರೆ ಲೈಟ್ನಿಂಗ್ ಪ್ಯಾಟರ್ನ್ಸ್ ಏನಿದೆ ಅಂದ್ರೆ ಗುಡುಗು ಮಿಂಚುಗಳು ಬರೋದೇನಪ್ಪ ಅಂದ್ರೆ ಜಗತ್ತಿನ ಕೆಲವೊಂದಿಷ್ಟು ಭಾಗಗಳಲ್ಲಿ ಕಾಣಿಸ್ತಾನ ಇದಾವೆ ಜೊತೆಗೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ WMO ಅಂತ ಏನ್ ಕರಿತೀವಲ್ಲ ಇವ್ರೇನ್ ಹೇಳ್ತಾರೆ ಅಂದ್ರೆ ನೋಡ್ರಿ ಲೈಟ್ನಿಂಗ್ ಅನ್ನ ಏನಪ್ಪ ಅಂದ್ರೆ ಎಸೆನ್ಷಿಯಲ್ ಕ್ಲೈಮೆಟಿಕಲ್ ವೇರಿಯಬಲ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ನೋಡ್ರಿ ಅತ್ಯವಶ್ಯಕವಾಗಿ ಹವಾಮಾನ ಬದಲಾವಣೆ ಆಗುವಲ್ಲಿ ಲೈಟ್ನಿಂಗ್ ಅನ್ನೋದು ಒಂದು ಆಗುತ್ತೆ ಅಂದ್ರೆ ಹವಾಮಾನ ಬದಲಾವಣೆ ಆದ್ರೆ ಈ ಒಂದು ಗುಡುಗು ಸಿಡಿಲು ಪ್ಯಾಟರ್ನ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಮಗೆ ಭೂಮಿಯ ಒಂದು ಕ್ಲೈಮೇಟ್ ಯಾವ ತರನಾಗಿದೆ ಕ್ರಿಟಿಕಲಿ ಅಂದ್ರೆ ಭೂಮಿಯ ಒಂದು ಕ್ಲೈಮೇಟ್ ಯಾವ ತರನಾಗಿದೆ ವಾತಾವರಣ ಯಾವ ತರನಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದೇ ತರ ನೋಡ್ರಿ 2009 ಬುಕ್ ಅಲ್ಲಿ ಏನಪ್ಪ ಅಂದ್ರೆ ಜಿಯೋ ಫಿಸಿಸ್ಟ್ ಅಂತ ಕೋಲಿನ್ ಪ್ರೈಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಸೊ ನೋಡ್ರಿ ಲೈಟ್ನಿಂಗ್ ಮತ್ತೆ ಲೈಟ್ನಿಂಗ್ ಬೇಸ್ಡ್ ರಿಲೇಷನ್ಶಿಪ್ ಲೈಟ್ನಿಂಗ್ ಮತ್ತೆ ಕ್ಲೈಮೆಟಿಕ್ ರಿಲೇಷನ್ಸ್ ನಾವೇನಪ್ಪ ಅಂದ್ರೆ ಶಾರ್ಟ್ ಡಾಟಾ ಪಿರಿಯಡ್ಸ್ ಇಂದ ಕನ್ಸಿಡರ್ ಮಾಡಕ್ಕಾಗಲ್ಲ ಬೇರೆ ಬೇರೆ ಭಾಗಗಳಾಗಿ ಹಾಗಾಗಿ ಈಗಿರುವಂತ ಪ್ರೆಸೆಂಟ್ ಕ್ಲೈಮೇಟ್ ಅಲ್ಲಿ ನಾವೇನ್ ಹೇಳ್ಬೋದು ಅಂದ್ರೆ ಈ ಒಂದು ಪ್ರಾಕ್ಸಿನ ಇಟ್ಕೊಂಡು ನಾವೇನಪ್ಪ ಅಂದ್ರೆ ಫ್ಯೂಚರ್ ಗ್ಲೋಬಲ್ ವಾರ್ಮಿಂಗ್ ಅನ್ನ ಹೇಳಕ್ಕಾಗಲ್ಲ ಅಂದ್ರೆ ನಮಗಿರುವಂತ ಡಾಟಾ ತುಂಬಾ ಕಮ್ಮಿ ಇದೆ ಹಾಗಾಗಿ ಈ ಪ್ರಾಕ್ಸಿ ದತ್ತಾಂಶವನ್ನ ಇಟ್ಕೊಂಡು ನಾವು ಫ್ಯೂಚರ್ ಗ್ಲೋಬಲ್ ವಾರ್ಮಿಂಗ್ ಅನ್ನ ಹೇಳಕ್ಕಾಗಲ್ಲ ಆದ್ರೆ ನೋಡ್ರಿ ಅವ್ರೇನ್ ಹೇಳ್ತಾರೆ ಅಂದ್ರೆ ಸರ್ಫೇಸ್ ಟೆಂಪರೇಚರ್ ಜಾಸ್ತಿ ಆಗಕ್ಕೆ ಏನಪ್ಪ ಅಂದ್ರೆ ಕೇವಲ ಲೈಟ್ನಿಂಗ್ ಇಂದ್ರೆ ಮಾತ್ರ ಜಾಸ್ತಿ ಆಗಲ್ಲ ಬದಲಾಗಿ ಬೇರೆ ಬೇರೆ ಫ್ಯಾಕ್ಟರ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದೇ ತರ ನೋಡ್ರಿ ಇಒಎಸ್ ಪಬ್ಲಿಕೇಶನ್ಸ್ ಪ್ರಕಾರ ಏನಪ್ಪ ಅಂದ್ರೆ ಅಯ್ಯೋ ಅಮೆರಿಕನ್ ಜಿಯೋ ಫಿಸಿಸಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಲೈಟ್ನಿಂಗ್ ಇಂದ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ಆಕ್ಸೈಡ್ಸ್ ಕೂಡ ಫಾರ್ಮ್ ಆಗುತ್ತೆ ಇದು ಆಕ್ಸಿಜನ್ ಜೊತೆಗೆ ಫಾರ್ಮ್ ಆಗಿ ಅಂದ್ರೆ ಗಾಳಿಯಲ್ಲಿರುವಂತ ಆಕ್ಸಿಜನ್ ಜೊತೆಗೆ ಫಾರ್ಮ್ ಆಗಿ ಏನಾಗುತ್ತಪ್ಪ ಅಂದ್ರೆ ಆಕ್ಸಿಜನ್ ಜೊತೆಗೆ ಕೆಲಸ ಮಾಡಿ ಓಜೋನ್ ಫಾರ್ಮ್ ಆಗುತ್ತೆ ಇದು ಕೂಡ ಏನಪ್ಪ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಆಗಿದೆ ಅಂದ್ರೆ ಹಸಿರುಮನೆ ಇಂಧನಗಳಾಗಿದೆ ಭಾರತದಲ್ಲಿ ನೋಡ್ರಿ ಯಾವ ತರನಾಗಿ ಈ ಒಂದು ಗುಡುಗು ಸಿಡಿಲುಗಳು ಬರ್ತಾ ಇದೆ ಅಂದ್ರೆ ಭಾರತದಲ್ಲಿ ನೋಡ್ರಿ ಈ ಒಂದು ಸ್ವಾಭಾವಿಕ ಅಥವಾ ನಾವೇನಂದ್ರೆ ನ್ಯಾಚುರಲ್ ಡಿಸಾಸ್ಟರ್ ಅಂತ ಏನ್ ಕರಿತೀವಿ ನೈಸರ್ಗಿಕ ವಿಪತ್ತು ಅಂತ ಕರಿತೀವಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಈ ಗುಡುಗು ಸಿಡಿಲುಗಳು ತುಂಬಾ ಡೆಡ್ಲಿಯೆಸ್ಟ್ ಆಗಿರ್ತವೆ ಅಂದ್ರೆ ಸಾವು ನೋವುಗಳು ಜಾಸ್ತಿ ಇರುತ್ತೆ ಸೊಡ್ರಿ ಏಪ್ರಿಲ್ 2020ರಿಂದ ಮಾರ್ಚ್ 2021ರಲ್ಲಿ ಅಂದ್ರೆ ಒಂದು ವರ್ಷದಲ್ಲಿ ನೋಡ್ರಿ 18.5 million ಲೈಟ್ನಿಂಗ್ ಸ್ಟ್ರೈಕ್ಸ್ ಆಗಿದೆ ಅಂದ್ರೆ 1.85 crore ಏನಪ್ಪ ಅಂದ್ರೆ ಗುಡುಗು ಸಿಡಿಲುಗಳಾಗಿವೆ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಅಂದ್ರೆ 2019-20 ಕಂಪೇರ್ ಮಾಡಿದ್ರೆ ಇದು 34% ಜಾಸ್ತಿ ಆಗಿದೆ ಈ ಒಂದು ವರದಿಯನ್ನ ನೋಡ್ರಿ ಕ್ಲೈಮೇಟ್ ರೆಸಿಸ್ಟೆಂಟ್ ಅಬ್ಸರ್ವೇಷನ್ ಸಿಸ್ಟಮ್ ಅವರು ಮಾಡಿದ್ದಾರೆ ಆಮೇಲೆ ನೋಡ್ರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಫಿಕಲ್ ಮೆಟ್ರಾಲಜಿ ಪುಣೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಈ ಒಂದು ಲೈಟ್ನಿಂಗ್ ಏನಿದೆ ಅಥವಾ ಗುಡುಗು ಸಿಡಿಲುಗಳು ಜಾಸ್ತಿ ಆಗೋದು ಯಾವಾಗಿಂದ ಜಾಸ್ತಿ ಆಗಿದೆ ಅಂದ್ರೆ ನೋಡ್ರಿ 1995ರ ವರ್ಷದಿಂದ ಏನಪ್ಪ ಅಂದ್ರೆ ಗುಡುಗು ಮತ್ತೆ ಸಿಡಿಲುಗಳ ಸಂಖ್ಯೆ ಭಾರತದಲ್ಲಿ ಜಾಸ್ತಿ ಆಗಿದೆ ಈ ಒಂದು ವರದಿ ಪ್ರಕಾರ ನೋಡ್ರಿ ಲೈಟ್ನಿಂಗ್ ರೆಸಿಲಿಯಂಟ್ ಇಂಡಿಯಾ ಕ್ಯಾಂಪೇನ್ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ 90,632 ಜನ ಏನಾಗಿದ್ದಾರೆ ಅಂದ್ರೆ 1972ರಿಂದ 2019ರವರೆಗೆ ಏನಪ್ಪ ಅಂದ್ರೆ ಈ ಗುಡುಗು ಸಿಡಿಲುಗಳಿಂದ ಸಾವಾಗಿದೆ ಅದೇ ತರ ನೋಡ್ರಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ NCRB ಅಂತ ಏನ್ ಕರಿತೀವಲ್ಲ ಅದ್ರ ಪ್ರಕಾರ ಏನಪ್ಪ ಅಂದ್ರೆ 2019 ಒಂದೇ ವರ್ಷದಲ್ಲಿ ಏನಾಗಿದೆ ಅಂದ್ರೆ ಲೈಟ್ನಿಂಗ್ ಅಲ್ಲಿ ಲೈಟ್ನಿಂಗ್ ಇಂದ ಎಷ್ಟು ಜನ ಸತ್ತಿದ್ದಾರೆ ಗುಡುಗು ಮತ್ತೆ ಸಿಡಿಲಿಂದ 2,875 ಜನರ ಸಾವಾಗಿದೆ ಆಮೇಲೆ ನೋಡ್ರಿ ಇದೇನಾಗಿದೆ ಅಂದ್ರೆ ಇತ್ತೀಚೆಗೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಪ್ರೈವೇಟ್ ವೆದರ್ ಫೋರ್ಕಾಸ್ಟಿಂಗ್ ಕಂಪನಿ ಆದಂತ ಸ್ಕೈಮೇಟ್ ಅವ್ರು ಏನ್ ಹೇಳಿದಾರೆ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಲೈಟ್ನಿಂಗ್ ಎಲ್ಲ ಆಗುತ್ತೆ ಅಂತಂದ್ರೆ ಅಂದ್ರೆ ಅತಿ ಹೆಚ್ಚು ಗುಡುಗು ಮತ್ತೆ ಸಿಡಿಲುಗಳು ಎಲ್ಲಿ ಬರುತ್ತಪ್ಪ ಅಂದ್ರೆ ಒಡಿಸ್ಸಾ ರಾಜ್ಯದಲ್ಲಿ ಅತಿ ಹೆಚ್ಚು ಗುಡುಗು ಮತ್ತೆ ಸಿಡಿಲುಗಳು ಬರುತ್ತೆ ಸೊ ನೋಡ್ರಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಿಡಿಲು ಮತ್ತೆ ಗುಡುಗು ಬರುವಂತ ಪ್ರದೇಶ ಯಾವ್ದು ಅಂದ್ರೆ ಒಡಿಸ್ಸಾದಲ್ಲಿ ಬರುತ್ತೆ ಅಂತ ಅವರು ಹೇಳಿದ್ದಾರೆ ಆಮೇಲೆ ನೋಡ್ರಿ ಈ ಒಂದು ರಿಪೋರ್ಟ್ ಏನಿದೆಯಲ್ಲ ಇದು 2019ರಲ್ಲಿ ಅತಿ ಹೆಚ್ಚಾಗಿದ್ದಲ್ಲ ಅಂದ್ರೆ ಒಡಿಸ್ಸಾದಲ್ಲಿ ಅಂತ ಹೇಳಿದ್ದಾರೆ ಅದೇ ರಿಪೋರ್ಟ್ ಪ್ರಕಾರ ನೋಡ್ರಿ 2021-22ರಲ್ಲಿ ಏನಪ್ಪ ಅಂದ್ರೆ ಲೈಟ್ನಿಂಗ್ ಸ್ಟ್ರೈಕ್ ಒಡಿಸ್ಸಾ ಆಂಧ್ರಪ್ರದೇಶ್ ಮತ್ತೆ ನಾಗಾಲ್ಯಾಂಡ್ ಅಲ್ಲಿ ಏನಪ್ಪ ಅಂದ್ರೆ 60% ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ಆದ್ರೆ ಅದರಿಂದ ಆಗುವಂತ ಸಾವುಗಳು ಮಾತ್ರ ಕಮ್ಮಿ ಆಗಿಲ್ಲ ಯಾಕೆ ಸಾವುಗಳು ಕಮ್ಮಿ ಆಗಿಲ್ಲ ಅಂದ್ರೆ ನೋಡ್ರಿ ಹಳ್ಳಿಗಳಲ್ಲಿ ಏನ್ ಜನ ಬದುಕ್ತಿರ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಮಳೆ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಶೆಲ್ಟರಿಗೋಸ್ಕರ ಅಂದ್ರೆ ಏನಾದ್ರೂ ನಿಂತ್ಕೊಳ್ಳೋದಕ್ಕೋಸ್ಕರ ನೋಡ್ರಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಮಳೆಯಿಂದ ನೆನೆಯದೇ ಇರೋದಕ್ಕೋಸ್ಕರ ಎಲ್ಲಿ ನಿಂತ್ಕೊಳ್ತಾರೆ ಅಂದ್ರೆ ಬಹಳಷ್ಟು ಜನ ಏನಪ್ಪ ಅಂದ್ರೆ ಎತ್ತರದ ಒಂದು ಗಿಡಗಳ ಕೆಳಗಡೆ ನಿಂತ್ಕೊಳ್ತಾರೆ ಸೊ ನೋಡ್ರಿ ಈ ಎತ್ತರದ ಗಿಡಗಳಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಒಂದು ಸಿಡಿಲು ಬಡಿಯುವಂತ ಪರಿಸ್ಥಿತಿ ಇರುತ್ತೆ ಅಥವಾ ಹೆಚ್ಚಿನ ಸಿಡಿಲು ಬಡಿಯುವಂತ ಎಲ್ಲಿ ಬಡಿಯತ್ತಪ್ಪ ಅಂದ್ರೆ ಎತ್ತರದ ಮಟೀರಿಯಲ್ಸ್ಗೆ ಜಾಸ್ತಿ ಸಿಡಿಲು ಬಡಿಯುತ್ತೆ ಯಾಕಂದ್ರೆ ಮೋಡದಿಂದ ಭೂಮಿಗೆ ಬರುವಂತ ಸ್ಪರ್ಶ ಯಾವ್ದು ಫಸ್ಟ್ ಆಗುತ್ತಲ್ಲ ಅಲ್ಲಿ
ಲೈಟ್ನಿಂಗ್ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಹಳ್ಳಿಯ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಗಿಡದ ಕೆಳಗೆ ನಿಲ್ಲೋದ್ರಿಂದ, ಅದು ಎತ್ತರದ ಗಿಡದ ಕೆಳಗೆ ನಿಲ್ಲೋದ್ರಿಂದ ನೋಡ್ರಿ ಅಲ್ಲಿ ಆ ಗಿಡಕ್ಕೆ ಬಡದು ಲೈಟ್ನಿಂಗ್ ಅಂದ್ರೆ ನೋಡ್ರಿ ಗುಡುಗು ಬಡದ ಏನಾಗತ್ತಪ್ಪ ಅಂದ್ರೆ ಮರ ಬೀಳುತ್ತೆ, ಮರದಿಂದ ಏನಾಗುತ್ತೆ ಅಂದ್ರೆ ಜನರು ಕೂಡ ಸಾವಾಗುತ್ತೆ. ಹಾಗಾಗಿ ನೋಡ್ರಿ ಲೈಟ್ನಿಂಗ್ ಬರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಸಮುದ್ರದಲ್ಲಿ ಮಾತ್ರ ಅಲ್ಲ ಭೂಮಿಯ ಮೇಲಿರುವಂತ ಜನರಿಗೂ ಕೂಡ ಏನಪ್ಪಾ ಅಂದ್ರೆ ಸಾವು ನೋವುಗಳು ಜಾಸ್ತಿ ಆಗುತ್ತೆ. ಭಾರತದಲ್ಲೂ ಕೂಡ ಜಾಸ್ತಿ ಆಗಿದೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಮ್ಮಲ್ಲಿರುವಂತ ಸರ್ಕಾರನು ಕೂಡ ಕೆಲವೊಂದಿಷ್ಟು ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ತಾ ಇದೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.